ಜನಶ್ರೀ ನ್ಯೂಸ್ ವೀಕ್ಷಕರೆಲ್ಲರಿಗೂ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನಿ ಜಯ ಶ್ರೀನಿವಾಸನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ಸ್ನೇಹಿತರೆ, ಈಗ ತಿಳಿಯೋಣ ಜನ್ಮದಿನ ಭವಿಷ್ಯ. ಸೊ ವೀಕ್ಷಕರೇ, ಇವತ್ತು 12ನೇ ತಾರೀಕು ಆಗಸ್ಟ್. 12ನೇ ತಾರೀಕು ಆಗಸ್ಟ್ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲವೆಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, 12ನೇ ತಾರೀಕು ಆಗಸ್ಟ್ ಹುಟ್ಟಿರ್ತಕ್ಕಂಥವ್ರ ಜನ್ಮದಿನ ಬಹುಶಃ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವ. ಸರಿ, 12 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ. ಸೊ ಗುರುಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾದಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮತ್ತೆ, ಪ್ರತಿಬಿಂಬಿಸುತ್ತೆ. ಸೊ ಗುರುಗ್ರಹದ ಪ್ರಮುಖವಾದಂಥ ಕಾರಕತ್ವ ಏನು? ಗುರು ಅಂತ ಹೇಳಿದ್ರೆ ಜೀವಕ್ಕೆ ಕಾರಕ, ಗೌರವಕ್ಕೆ ಕಾರಕ, ಅದೇ ರೀತಿ ಮಾರ್ಗದರ್ಶನಕ್ಕೆ ಕಾರಕ, ಕಾರಕತ್ವ ವಹಿಸ್ತಕ್ಕಂಥದ್ದು, ಇವೆಲ್ಲದಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಗುರುಗ್ರಹ. ದೊಡ್ಡದಾಗಿರತಕ್ಕಂಥ ವಿಷಯಗಳಿಗೂ ಕಾರಕತ್ವ ವಹಿಸ್ತಕ್ಕಂಥದ್ದು ಗುರುಗ್ರಹನೇ. ಅದಕ್ಕೆ ಬೃಹಸ್ಪತಿ ಅಂತ ಈ ಸಂಖ್ಯೆನ ಕರೀತಾರೆ. ಬೃಹತ್ ಅಂದ್ರೇ ದೊಡ್ಡದು, ಅದರಿಂದನೇ ಗುರುಗ್ರಹ. ನೀವು ನೋಡೋದಂದ್ರೆ ಸೋಲಾರ್ ಸಿಸ್ಟಮಲ್ಲಿ ನೀವು ತಗೊಂಡ್ರೆ ಅಂದರೆ ಇದೇ ತುಂಬ ದೊಡ್ಡದು, ದೊಡ್ಡ ಗ್ರಹ. ಆಗ ಈ 12ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ವಿಷಯವನ್ನು ಫಾಲೋ ಮಾಡಬೇಕಂದ್ರೆ, ಇವರು ನೋಡೋಕ್ಕೆ ದೊಡ್ಡದಾಗ್ಬಿಟ್ರೆ ತಪ್ಪಾಗ್ಬಿಡ್ತದೆ. ಓಕೆ, ಇವರ ಹೃದಯ ದೊಡ್ಡದಾಗಿರ್ಬೇಕಷ್ಟೇ, ಹೃದಯ ದೊಡ್ಡದಾಗಿರ್ಬೇಕು. ಬಿಗ್ ಹಾರ್ಟೆಡ್ ಪೀಪಲ್. ಸೊ ಎಲ್ಲವನ್ನು ತಗೊಳ್ಳೋದು, ಆ ರೀತಿ ತಗೊಳ್ತಕ್ಕಂಥ ಗುಣ, ಗುರುಗಳ ಗುಣವನ್ನು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು, ಹೃದಯವಂತಿಕೆ, ಇದೆಲ್ಲ ರೂಢಿಸ್ಕೊಂಬಿಟ್ರು, ಮೈಗೂಡಿಸ್ಕೊಂಬಿಟ್ರು ಅಂದರೆ, ಹೇಗೆ ದೊಡ್ಡ ಗ್ರಹ ಗುರುಗ್ರಹ ಅಂತ ಹೇಳಿದ್ವೋ ಆ ಥರ ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನಗಳು, ದೊಡ್ಡ ದೊಡ್ಡ ಸ್ಥಾನಮಾನಗಳು ಎಲ್ಲ ಇವ್ರನ್ನ ಅರಿಸ್ಕೊಂಡು ಬಂದ್ಬಿಡುತ್ತೆ, ಇವ್ರನ್ನ ಹುಡುಕ್ಕೊಂಡು ಬಂದ್ಬಿಡುತ್ತೆ. ಅದೇ ರೀತಿ ಗುರುಗಳು, ಗುರು ಅಂತ ಹೇಳ್ತಕ್ಕಂಥ 12ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸರಳತೆಗೂ ಕಾರಕತ್ವ ವಹಿಸ್ತಕ್ಕಂಥದ್ದು ಗುರುಗ್ರಹನೇ. ಸರಳತೆಯಿಂದ ಇರೋದು, ಆಮೇಲೆ ಗೌರವವಾಗಿ ಎಲ್ಲರನ್ನೂ ನಡೆಸ್ಕೊಳ್ಳೋದು, ತನಗೇನೇ ತಿಳಿದಿದ್ರು ಅದನ್ನು ಎಲ್ರಿಗೂ ಹಂಚೋದು. ಯಾಕೆಂದರೆ ತಾನು ಕಲ್ತಿರೋ ವಿಷಯಗಳನ್ನೆಲ್ಲ ಗುರುವಾಗಿದ್ಮೇಲೆ ಎಲ್ರಿಗೂ ಹೇಳ್ಕೊಂಡು ಬರಬೇಕು, ನೋಡಿ ಇದನ್ನು ಮಾಡಿ ಇದರಿಂದ ಒಳ್ಳೇದಾಗುತ್ತೆ, ಇದನ್ನು ಮಾಡಿ ಇದರಿಂದ ಒಳ್ಳೇದಾಗುತ್ತೆ, ಈ ಥರ ಎಲ್ಲ ನೀವು ಮಾಡ್ಕೊಂಬಂದ್ರೆ ಚೆನ್ನಾಗುತ್ತೆ ಅಂತೇಳಿ ಸಮಾಜದಲ್ಲಿ ಕಾಲಕಾಲಕ್ಕೆ ತಕ್ಕಂಗೆ ಎಷ್ಟೋ ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ಬರ್ತಾ ಇರುತ್ತೆ. ಆ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಸೂಚಿಸ್ತಕ್ಕಂಥ, ಆ ಸಮಸ್ಯೆಗಳಿಗೆಲ್ಲ ಯಾವುದಾದ್ರೂ ಒಂದು ಗೊಂದಲತೆಯಿಂದ ಈಚೆ ತಗೊಂಬರ್ತಕ್ಕಂಥ ಒಂದು ದಿಕ್ಸೂಚಿ ಥರ, ಮಾರ್ಗದರ್ಶಕನ ಥರ ಇವರು ಮುಂದೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಹುಟ್ಟಿದವರೇ ಈ ತಾರೀಕಲ್ಲಿ ಹುಟ್ಟಿದವರು. ಅದಕ್ಕೆ ನಾವು ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ, ಈ 12ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ನೋಡಿದ್ರಿ ಅಂದರೆ ಪ್ರಾಥಮಿಕ ಶಿಕ್ಷಕರಿಂದ ಹಿಡಿದು ವಿಶ್ವವಿದ್ಯಾಲಯದ ಕುಲಪತಿಗಳವರೆಗೂ ನೀವು ನೋಡ್ಬೋದು. ಅದೇ ಥರ ಫಿನಾನ್ಸ್ ಅಂತ ಹೇಳ್ತಾ, ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ. ಇನ್ನು ವೈದ್ಯಕೀಯ ಕ್ಷೇತ್ರಗಳಲ್ಲಿ ನೀವು ನೋಡಿದ್ರೆ ಮಹಾನ್ ಡಾಕ್ಟರ್ಸ್ನ ನೋಡ್ಬೋದು, ದೊಡ್ಡ ದೊಡ್ಡ ಡಾಕ್ಟರ್ಸ್ನ ನೋಡ್ಬೋದು, ಅದು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಡಾಕ್ಟರ್ಸ್ ನೋಡ್ಬೋದು. ಯಾವ ಕ್ಷೇತ್ರ ತಗೊಳ್ಳಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಸರಳತೆಯಿಂದನೇ ಅವ್ರ ಹೆಸರು ಮಾಡ್ಬಿಡ್ತಾರೆ. ಇವಾಗ ಕೆಲವು ಡಾಕ್ಟರ್ಸ್ ಇರ್ತಾರೆ ಸರ್, ಅವ್ರು 25 ರೂಪಾಯಿ ಮೇಲೆ ತಗೊಳ್ಳೋದೇ ಇಲ್ಲ ಸರ್, ನೋಡಿದ್ರೆ ಒಂದು ಕಿಲೋಮೀಟರ್ ಕ್ಯೂ ಇರುತ್ತೆ ಸರ್. ಆಮೇಲೆ ಅದು ಇದು ಮೆಡಿಸಿನ್ಸ್ ಎಲ್ಲ ಏನೇನೋ ಈ 3rd generation 4th generation ಮೆಡಿಸಿನ್ ಎಲ್ಲ ಕೊಡದೇ ಇಲ್ಲ ಸರ್. ಸಿಂಪಲ್ ಮೆಡಿಸಿನೇ, ಈ ಸ್ಟಿರಾಯ್ಡ್ಸ್ ಅವು ಇವು ಆಳುಮುಳು ಯಾವುದು ಕೊಡಲ್ಲ ಸರ್, ಸಿಂಪಲ್ ಆಗಿರೋ ಮೆಡಿಸನೇ ಕೊಡ್ತಾರೆ ಸರ್ ಅಂತ ಧರ್ಮಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಗುರುಗ್ರಹ. ಆದ್ದರಿಂದ ಧರ್ಮವಾಗಿ ನಡ್ಕೊಳ್ತಕ್ಕಂಥ ಎಷ್ಟೋ ಜನ ನೋಡ್ಬೋದು, ಆ ಥರ ನಡ್ಕೊಂಡವರು ನಿಜ ಹೇಳ್ತೀನಿ ಇವತ್ತಲ್ಲ, ಒಂದು ಎಲೆಕ್ಷನಿಗೆ ನಿಲ್ಲಬೇಕು, ಒಂದು ಹೆಸರು ಮಾಡಬೇಕು, ನಾನೊಂದು ಏನೋ ಒಂದು ಆಗಬೇಕು, ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಏನೇನೋ ತಿಪ್ಪರಲಾಗಿ ಹಾಕ್ಬೇಕಾಗತ್ತೆ, ಎಷ್ಟೋ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಆದರೆ ಜನ ಬೆಂಬಲ ಇವತ್ತು ನೋಡಿ, 12ನೇ ತಾರೀಕು ಕೊಟ್ಟಿರ್ತಕ್ಕಂಥ ರಜನಿಕಾಂತ್ ಅವರು ಸುಮ್ಮನೆ ಕುಳಿತುಕೊಂಡಿದ್ರು, ಸರಿ ನಮ್ಮ ಪಾರ್ಟಿಗೆ ಬನ್ನಿ, ನಿಮ್ಮ ಪಾರ್ಟಿಗೆ ಬನ್ನಿ, ನೀವೇ ಪಾರ್ಟಿ ಸ್ಟಾರ್ಟ್ ಮಾಡಿಬಿಡಿ, ನೋಡಿ ನೀವೇ ಸೀಮೆ ಮಾಡಿಬಿಡ್ತೀರ ಅನ್ನೋ ಲೆವೆಲ್ಗೆ 12ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಗುರುಗ್ರಹದ ಆ ದೊಡ್ಡ ಒಂದು ಹೃದಯವಂತಿಕೆಯನ್ನು, ಸರಳತೆಯನ್ನು ಏನಾದರೂ ಫಾಲೋ ಮಾಡಿದ್ದೆ ಆದರೆ ಆ ಥರ ಸ್ಥಾನಮಾನಗಳು, ಆ ಥರ ಒಂದು ವಿಷಯಗಳು ಅವ್ರನ್ನ ಹುಡುಕ್ಕೊಂಡು ಬಂದ್ಬಿಡುತ್ತೆ.
ಅದರಿಂದ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಧರ್ಮವಾಗಿರಪ್ಪ, ಈ ಥರ ಗೌರವವಾಗಿ ನೋಡ್ಕೋ, ನಿನ್ನನ್ನು ಗೌರವವಾಗಿ ನೋಡ್ಕೋಬೇಕಂದ್ರೆ ನೀನು ಎಲ್ಲರನ್ನೂ ಗೌರವವಾಗಿ ನೋಡ್ಕೊಂಡಿರು ಅಂತ ಹೇಳ್ತಕ್ಕಂಥ ವಿಷಯಗಳನ್ನ ಈ ತಾರೀಕಲ್ಲಿ ಹುಟ್ಟೋರಿಗೆ ಹೇಳ್ಕೊಟ್ಬಿಟ್ರೆ ನಾವು ಎತ್ತಿರ್ತಕ್ಕಂಥ ಮಕ್ಕಳಾಗ್ಬೋದು, ಇಲ್ಲ ನಾವೇ ಆ ತಾರೀಕಲ್ಲಿ ಹುಟ್ಟೋರಾಗ್ಬೋದು, ನಮಗೂ ಕೂಡ ಆ ಗೌರವಗಳು ಸಿಕ್ಬಿಡುತ್ತೆ ಅಂತ. ನಾರ್ಮಲಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾವು ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಬರುವಾಗ, ಇವರು ದಿ ಬೆಸ್ಟ್ ಪೀಪಲ್ ಫಾರ್ ಮೆಡಿಸನ್, ಅದರಿಂದ ಮೆಡಿಸನ್ ಪ್ರಾಕ್ಟೀಸ್ ಮಾಡ್ಬೋದು, ಒಳ್ಳೆ ಸ್ಕೋರ್ ಇತ್ತಂದರೆ, ಇನ್ ಕೇಸ್ ಸ್ಕೋರ್ ಆ ಥರ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರು ಅಂದರೆ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಯಾವುದ್ರಲ್ಲಾದರೂ ಮಾಡಿಕೊಂಡು ಟೀಚಿಂಗ್ ಲೈನ್ ಹೇಳಿ ಮಾಡಿಸಿದ ಲೈನ್, ಅದು ಬಿ ಎಡ್ಡು ಡಿ ಎಡ್ಡು ಎಮ್ ಎಡ್ಡು ಯಾವುದು, ಪ್ರಾಥಮಿಕ ಶಿಕ್ಷಕರಿಂದ ಹಿಡಿದು ನೀವು ಯಾವುದು ಚಾನ್ಸಲರ್ವರೆಗೂ ಹೋಗ್ಬೋದು, ಪಿ ಎಚ್ ಡಿವರೆಗೂ ಮಾಡ್ಬೋದು, ಆ ಥರದ್ದು ಚಾನ್ಸಸ್ ಇದೆ. ಇನ್ನು ಫಿನಾನ್ಸ್ಗೆ ಹೋದರೆ ಬಿ ಕಾಮ್ ಈ ರಿಲೇಟೆಡ್ ಎಲ್ಲ ಓದ್ರು ಅಂದರೆ ಫಸ್ಟ್ ಕ್ಲಾಸಾಗಿ ಬಿ ಕಾಮ್ ರಿಲೇಟೆಡ್ ಎಲ್ಲ ಓದ್ಬಿಟ್ರು ಅಂದರೆ ಫಸ್ಟ್ ಕ್ಲಾಸಾಗಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲರೂ ಕೂಡ ನಾನು ಫಿನಾನ್ಸಲ್ಲಿ ಒಂದು ಚಾರ್ಟೆಡ್ ಅಕೌಂಟೆಂಟ್ಸ್, ಇನ್ಕಮ್ ಟ್ಯಾಕ್ಸ್, ಬ್ಯಾಂಕಿಂಗ್ ಸೆಕ್ಟರ್ಸಲ್ಲೆಲ್ಲ ಶೇನ್ ಆಗ್ಬೋದು. ಅದೇ ಥರ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಗ್ರಿಕಲ್ಚರಲ್ಲಿ ಧಾನ್ಯಗಳಿಗೆ ಕಾರಕತ್ವ ವಹಿಸ್ತಕ್ಕ, ಈ ಜೀವಕ್ಕೆ ಕಾರಕ ಅಂದರೆ ಜೀವ ಇರಬೇಕು ಅಂದರೆ ಧಾನ್ಯ ಊಟ ಬೇಕಲ್ವಾ, ಅದರಿಂದ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ನೋಡ್ಬೋದು ಭಾಳ ಜನ ಹೋಟ್ಲ್ ಇಟ್ಟಿರ್ತಾರೆ. ಈ ಮೂರನೇ ತಾರೀಕಲ್ಲಿ ಹುಟ್ಟೋರು ಹೋಟ್ಲ್ ನಡೆಸೋದು ಜಾಸ್ತಿ, ಧಾನ್ಯಗಳು ಭತ್ತ ಕಾಳು ಇದ್ರದ್ದು ಬಿಸ್ನೆಸ್ಸು, ಗ್ರಾಸರಿ ಶಾಪ್ಸ್ ಅಂತೀವಲ್ಲ ಕಿರಾಣಿ ಅಂಗಡಿ ಅದೆಲ್ಲ ಇಟ್ಟರೋರು ಇವರೇ. ಆದ್ದರಿಂದ ಆ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಓದ್ಬಿಟ್ಟು ಧಾನ್ಯಗಳ ರಿಲೇಟೆಡ್ ಎಲ್ಲ ಏನಾದರೂ ಮಾಡ್ತಕ್ಕಂಥದ್ದು, ಆ ಅಗ್ರಿಕಲ್ಚರಲ್ಲಿ ಕೂಡ ಒಳ್ಳೆ ಹೆಸರು ಮಾಡ್ತಕ್ಕಂಥದ್ದು ಕೂಡ ಯೋಗಗಳು ಈ ತಾರೀಕಲ್ಲಿ ಹುಟ್ಟಿರೋದೆ, ಅಗ್ರಿಕಲ್ಚರ್ ರಿಲೇಟೆಡ್ ಕೂಡ ಓದ್ಬೋದು, ಇದು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೇಲೆ. ಇನ್ನು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಧರ್ಮಕ್ಕೆ ಹೆಸರು ಮಾಡಿದವರು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಇವರೆಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಬಂದರೂ ಕೂಡ ನಾನು ಒಂದು ಕೆ ಎ ಎಸ್ ಅಂತೆ ಎ ಎಸ್ ಅಂತೆ ಈ ಥರ ಮಾಡಿ ಕೂಡ ನಾನು ಅಡ್ಮಿನಿಸ್ಟ್ರೇಟರಾಗಿ ಕೂಡ ಬರ್ತಕ್ಕಂಥ ಯೋಗಗಳಿದೆ, ಇದು ಕೂಡ ಈ ತಾರೀಕಲ್ಲಿ ಹುಟ್ಟೋರಿಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಇದು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೇಲೆ. ಅದು ಆಗಿಲ್ಲ, ಸಿಂಪಲ್ ಆಗಿ ಇದ್ದೀವಿ, ಒಂದು ಸ್ವಲ್ಪ ಕಡಿಮೆನೇ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಅಂದರೂ ಕೂಡ ಫಸ್ಟ್ ಕ್ಲಾಸಾಗಿ ಗುರುಗ್ರಹ ಅಂದ್ರೆ ದೇಹಕ್ಕೆ ಕಾರಕ ಅಂತ ಕರಿತೀವಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಲ್ಲಿ. ಯಾಕಂದರೆ ಗುರುಗ್ರಹ ನಾನು ನಿನ್ನೆ 11ನೇ ತಾರೀಕು ಅಂದರೆ ರಾಣಿ ಅಂತ ಹೇಳ್ತೀವಿ, ಮಹಾರಾಣಿ 10ನೇ ಸಂಖ್ಯೆ ಅಂತ ಹೇಳಿದ್ರೆ ಮಹಾರಾಜ ಅಂತೀವಿ. ಮಹಾರಾಜನಿಗಾಗಲಿ ಮಹಾರಾಣಿಗಾಗಲಿ ಗುರುಗಳಾಗಿರೋರೇ ಒಂದು ಕತ್ತಿ ವರ್ಷ ಆಗ್ಬೋದು, ಅದಾಗಲಿ ಎಲ್ಲ ಕಲಿಸ್ಕೊಡ್ತಕ್ಕಂಥ ಚಾಣಾಕ್ಷತನ ಇರತಕ್ಕಂಥವ್ರು. ಆಗ ಇವರು ಕೂಡ ನಾನು ಒಂದೇನಾದರೂ ಒಂದು ಕತ್ತಿ ವರ್ಷೆ ಅಂತೆ, ಒಂದು ಬಾಕ್ಸಿಂಗ್ ಅಂತೆ, ಆಮೇಲೆ ಒಂದು ಇದು ಟೆನ್ನಿಸ್ ಅಂತೆ, ಕ್ರಿಕೆಟ್ ಅಂತೆ, ಫುಟ್ಬಾಲ್ ಅಂತೆ, ಯಾವುದೇ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕಲಿತರೂ ಕೂಡ ಸ್ಪೋರ್ಟ್ಸಲ್ಲಿ ತುಂಬ ಹೆಸರು ಮಾಡ್ತಕ್ಕಂಥ ಯೋಗ ಇರುತ್ತೆ. ಅದೇ ರೀತಿ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದ್ರು ಕೂಡ ಅದನ್ನು ಕೂಡ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡ್ಕೊಂಡು ಬಂದ್ಬಿಡ್ಬೋದು. ದೇಶಪ್ರೇಮ ಕೂಡ ಈ ತಾರೀಕಲ್ಲಿ ಹುಟ್ಟೋರಿಗೆ ಹೆಚ್ಚುನೋದ್ರಿಂದ ಆರ್ಮಿ ನೇವಿಗೆ ಕೂಡ ಒಂದು ಒಳ್ಳೆ ಫಿಸಿಕ್ನ ಬಾಡಿನ ಮೈಂಟೈನ್ ಮಾಡಿ ಒಂದು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಅಪ್ಲೈ ಮಾಡಿ ಅವರು ಆರ್ಮಿಗೆ ಕೂಡ ಸೇರ್ಕೋಬೋದು. ದೇಶಕ್ಕೆ ಯೋಧನಾಗಿ ಕೂಡ ಕೆಲಸ ಮಾಡ್ತಕ್ಕಂಥ ಯೋಗಗಳೆಲ್ಲ ಕೂಡ ಈ ತಾರೀಕಲ್ಲಿ ಹುಟ್ಟೋರಿಗಿದೆ. ಇದೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಗುಣಗಳು. ಸೊ ಆ ಥರ ಇರೋವಾಗ ನಮ್ಮ ಮಕ್ಕಳು ಕೂಡ ಯಾವ್ಯಾವ ಥರ ಇದರ ಕ್ಯಾಟಗರೈಸ್ ನೋಡ್ಕೊಳ್ಳಿ, ಒಳ್ಳೆ ಸ್ಕೋರ್ ಇತ್ತ ಕಳಿಸಿ ಮೆಡಿಸನ್ಗೆ. ಯಾಕಂದರೆ ವೈದ್ಯ ನಾರಾಯಣ ಅವರ ಅಂತೀರ, ಗುರುಗಳ ತಾರೀಕಲ್ಲಿ ಹುಟ್ಟಿದವ್ರು ಗೌರವ ತಾನೆ, ದೇವ್ರ ಥರ ಬಂದು ನಮ್ಮ ಮಕ್ಕಳು ಕಾಪಾಡ್ರಿ ಅಂತ ಹೇಳ್ತಕ್ಕಂಥ ಆ ಟಾಪ್ ಕ್ಲಾಸ್ಗೆ ಕಳಿಸ್ಬಿಡಿ. ಇಲ್ವಾ, ಸಿಂಪಲ್ ಗ್ರಾಜುಯೇಷನ್ 40% 50-60% ತೊಗೊಂಡ್ರು ಸಾಕು, ಫಿಸಿಕ್ ಚೆನ್ನಾಗಿ ಮೇಂಟೈನ್ ಮಾಡಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿನ ಮಾಡಿ, ದೇಶಪ್ರೇಮ ಇರತಕ್ಕಂಥದ್ದೆಲ್ಲ ಈ ತಾರೀಕಲ್ಲಿ ಹುಟ್ಟೋರಿಗೆ ಹೆಚ್ಚು ಅನ್ನೋದ್ರಿಂದ ಈ ಪೊಲಿಟಿಕಲ್ ರಿಲೇಟೆಡ್ಡು, ಸೋಷಿಯಲ್ ಸರ್ವಿಸ್ ರಿಲೇಟೆಡ್, ಇದಕ್ಕೆ ರಿಲೇಟೆಡ್ಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರೋಕ್ಕೆ ಹೇಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಳ್ತಾ. ಸೊ ಈ ಥರ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡು ಯಾವತ್ತೂ ಅಷ್ಟೇ ಅಬ್ಸರ್ವೇಷನ್ ಮಾಡೋದ್ರಿಂದನೇ ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಏನು ಅಂತ ನಮ್ಗೆ ಗೊತ್ತಾಗೋದು. ನಮ್ಮಲ್ಲಿರೋ ಟ್ಯಾಲೆಂಟ್ ನಮಗೆ ಗೊತ್ತಾಗ್ಬಿಡ್ತು ಅಂದರೆ ಆಮೇಲೆ ನಮ್ಮನ್ನು ನಾವು ಸರಿಪಡಿಸ್ಕೊತೀವಿ, ನಾವು ಸರಿ ಹೋಗ್ಬಿಟ್ವಿ ಅಂತ ಇಟ್ಕೊಳ್ಳಿ. ನಮ್ಮ ಸುತ್ತಮುತ್ತಲಿರೋರನ್ನ ಹೆಂಗೆಂಗೆ ಜಡ್ಜ್ ಮಾಡಬೇಕು, ಯಾವ ಥರ ಜಡ್ಜ್ ಮಾಡಬೇಕು, ಇವ್ರು ಯಾರು ಅಂತ ತಿಳ್ಕೊಳ್ತೀವಿ, ಅವ್ರ ಜೊತೆ ಹೇಗೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ನಮಗೆ ಬಂದ್ಬಿಡುತ್ತೆ ಅಂತ ಹೇಳ್ಕೊಳ್ತಾ. ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟು ವಿರಾಮ ತಗೊಳ್ತಕ್ಕಂಥ ಸಮಯ ಆಯಿತು, ಒಂದು ಪುಟ್ಟು ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲಿಗೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಾವು ಮಾತಾಡ್ತಿದ್ವಿ ಇವತ್ತು 3ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಥರ ಇರ್ತಾರೆ ಅಂತ. ನೀವು ನೋಡಿ, ಇವತ್ತಿಗೂ ಕೂಡ ವೆಂಕಯ್ಯ ನಾಯ್ಡು ಅವರು ಕೂಡ 1ನೇ ಸಂಖ್ಯೆಯಲ್ಲಿ ಹುಟ್ಟುವವರು ಅಂತ ಕಾಣುತ್ತೆ. ನಮ್ಮ ರಾಮನಾಥ್ ಕೋವಿಂದ್ ಅವರು 1ನೇ ಸಂಖ್ಯೆಯಲ್ಲಿ ಹುಟ್ಟುವವರು. ನೋಡಿ, ಇವತ್ತು ಸಂಖ್ಯಾಶಾಸ್ತ್ರ ಪ್ರಕಾರ ಏನಕ್ಕೆ ತಾರೀಕಿನ ಬಗ್ಗೆ ನಾವು ಅಷ್ಟೊಂದು ವಿಷಯಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇವತ್ತು ಅವರು ಸನ್ಮಾನ್ಯ ರಾಷ್ಟ್ರಪತಿಗಳು, ಇವರು ಸನ್ಮಾನ್ಯ ಉಪರಾಷ್ಟ್ರಪತಿಗಳು. ಪ್ರತಿಯೊಬ್ಬರಿಗೂ ಅಷ್ಟೇ, ಏನಾದರೂ ಒಂದು ಆಗಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಲ್ಲೂ ಮನಸ್ಸಲ್ಲಿ ಆಳವಾಗಿರುತ್ತೆ. ಆಳವಾಗಿರ್ತಕ್ಕಂಥವ್ರಿಗೆ ನಾವು ಯಾರು, ನಮ್ಮ ಪೊಟೆನ್ಷಿಯಲ್ ಏನು ಅನ್ನೋದು ತಿಳ್ಕೊಂಡಿರ್ಬೇಕು.
ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ನೋಡುವಾಗ ನಾನು ಸಾಹುಕಾರ ಆಗ್ಬಿಡ್ಬೇಕು, ನಾನು ವ್ಯಾಪಾರಸ್ಥ ಆಗ್ಬಿಡ್ಬೇಕು, ನಾನು ರಾಜಕಾರಣಿ ಆಗ್ಬಿಡ್ಬೇಕು, ನಾನು ಇನ್ನೊಂದು ಆಗ್ಬಿಡ್ಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬಿಡ್ಬೇಕು, ಇಲ್ಲ ನಾನು ಇನ್ನೊಬ್ಬ ಇನ್ನೊಂದೇನೋ ಪೊಲೀಸ್ ಆಫೀಸರ್ ಆಗ್ಬಿಡ್ಬೇಕು, ನಾನು IAS ಎಲ್ಲರೂ ಸಮಾಜದಲ್ಲಿ ನೋಡುವಾಗ ಏಯ್ ಇದು ಒಳ್ಳೆ ಕೆಲಸ ಏನೋ, ಇದರಿಂದ ನನಗೆ ಒಳ್ಳೆ ಏನೋ ಸಂಪಾದನೆ ಬರ್ಬೋದೇನೋ, ಇದರಿಂದ ನನಗೆ ಹೆಸರು ಬರ್ಬೋದೇನೋ, ನಾನು ಸಿನಿಮಾ ಆ್ಯಕ್ಟರ್ ಆಗ್ಬಿಡ್ಬೋದು, ಈ ಥರ ಎಲ್ಲರೂ ಅಂದ್ಕೊಂಡ್ರು ಕೂಡ ಅವರ ಕೀ ಪ್ರೈಮ್ ಫ್ಯಾಕ್ಟರ್ ಏನು ಅಂತ ತಿಳ್ಕೋಬೇಕು. ಆ ತಿಳ್ಕೊಂಡು ಮುಂದೋಗುವಾಗ ಚೆನ್ನಾಗಿರುತ್ತೆ. ಅದರಿಂದ ತಂದೆ ರೀತಿ ಗುಣಗಳು ನನಗಿದೆ, ತಂದೆ ರೀತಿ ಪಕ್ಷಪಾತ ಮಾಡಲ್ಲ, ನಾನು ಪಾರದರ್ಶಕವಾಗಿರ್ತೀನಿ ಅಂತ ಹೇಳ್ತಕ್ಕಂಥವ್ರಿಗೆ ತಂದೆಯ ಅಂತ ಉನ್ನತವಾದಂಥ ಸ್ಥಾನಮಾನನೇ ಸಿಗೋದು. ಅದೇ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ರಾಷ್ಟ್ರಪತಿಗಳಾಗ್ಬೋದು, ಅದೇ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಉಪರಾಷ್ಟ್ರಪತಿ ಆಗ್ಬೋದು, ಇವರೆಲ್ಲ ನಿಮ್ಗೆ ಸಿಗ್ತಕ್ಕಂಥದ್ದು. ಅದರಿಂದ ಈ ಸಂಖ್ಯೆಯವ್ರನ್ನ ನೀವು ನೋಡ್ತಾ ಹೋದ್ರಿ ಅಂದರೆ ಸಂಖ್ಯೆಗಳ ಮೂಲಕನೇ ಎಲ್ಲವೂ ನಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ತಿಳ್ಕೋಬೋದು. ಸೊ ಇವಾಗ ಒಂದು ಕಾಲರ್ ಒಬ್ಬರು ರೆಡಿ ಇದಾರಂತೆ, ಯಾರು ಅಂತ ನೋಡೋಣ ಮನೆ. ನಮಸ್ಕಾರ. ಹಲೋ, ಜೈ ಸರ್ವೇಶ್ವರ, ನಮಸ್ಕಾರ, ಹೇಳಿ ಎಲ್ಲಿಂದ? ಸರ್, ನಾವು ಹಾಸನಿಂದ ಫೋನ್ ಮಾಡ್ತಾ ಇರೋದು. ನನ್ನ ಹೆಸರು ಮಮತಾ ಅಂತ. ಮಮತಾ ಅವರೇ, ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು? ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು ಹೇಳಿ ಮಮತಾ ಅವರೇ. ಮಗನ ಹೆಸರು ಸರ್ ಇನ್ನ ಹೆಸರಿಟ್ಟಿಲ್ಲ. ಅವನ ಡೇಟ್ ಆಫ್ ಬರ್ತ್ January 18, 2016 ಹುಟ್ಟಿದಾನೆ. ಎರಡ್ ಸಾವಿರದ ಹದಿನಾರು, ಒಂದೂವರೆ ವರ್ಷ ಆಯ್ತು, ಇನ್ನೂ ಹೆಸರಿಟ್ಟಿಲ್ವಾ ಮೇಡಮ್? ಇಲ್ಲ ಸರ್, ಅವನಿಗೆ ತಾಯಿಯಿಂದ ಹೆಸರು ಬಂದಿತ್ತು, ಪ್ರಣವ್ ಅಂತ ಇಟ್ಟಿದ್ವಿ. ಅದ್ರಿಂದ ಬರೀ ಯಾವಾಗ್ಲೂ ಕಾಯಿಲೆ ಬೀಳ್ತಾನೆ ಇರೋನು, ಅದಕ್ಕೆ ಈಗ ಪರಿಣಿತ್ ಅಂತ ಇಡೋಣ ಅಂತ ಹೆಸರು ಇದ್ ಮಾಡಿದೀವಿ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ. ಹುಟ್ಟರ ಸಮಯ ಏನಂದ್ರಿ ಮಮತಾವ್ರೆ? ಸಮಯ ಏನು? ಹುಟ್ಟರ ಸಮಯ 1:20 ಮಧ್ಯಾಹ್ನ. ಹಾ, ಮಧ್ಯಾಹ್ನ ಗುರುವಾರ. ಓಕೆ, ಒಂದ್ ನಿಮಿಷ ಇರಿ, ನಾನು ಜಾತಕನ ಕನ್ಫರ್ಮ್ ಮಾಡ್ಬಿಡ್ತೀನಿ. 28/1/2016 1:16 ಕನ್ಯಾ ರಾಶಿ ಉತ್ತರ ನಕ್ಷತ್ರ ಬರ್ತಾ ಇದೆ. ಅದಕ್ಕೆ ಪಾಪಾಪಿ ಅಂತ ಅಕ್ಷರ ಬಂತು ಅಂತ ಇಟ್ಟಿರೋದು ನೀವು ಅಲ್ವಾ? ರೈಟ್, ನಾನು ತಿಳಿಸ್ಕೊಡ್ತೀನಿ. ನೋಡಿ ನೋಡಿ, ತುಂಬಾ ಮುಖ್ಯ ಮಮತಾ ಅವರೇ. ನಮ್ಮ ಕಾರ್ಯಕ್ರಮ ನೀವು ನೋಡಿದ್ರಾ, ನಮ್ಮ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಅರಿವಿದೆ ಅಂತ ನೀವು ಮಾತಾಡೋವಾಗಲೇ ನನಗೆ ಗೊತ್ತಾಗ್ಬಿಡ್ತು. ಈ ಪಾಪಾಪಿ ಅಕ್ಷರ, ಮಾಮಾಮಿ ಅಕ್ಷರ, ದಾದಾದಿ ಅಕ್ಷರ, ತಾತಾತಿ ಅಕ್ಷರ, ಅಂದ್ರೆ DTM ಇಲ್ಲಾಂದ್ರೆ P, ಈ ಅಕ್ಷರದಲ್ಲಿ ಹೆಸರಿಟ್ಕೊಂಡವ್ರಿಗೆಲ್ಲ ಕಾಮನ್ ಆಗಿ ಸ್ವಲ್ಪ ಟ್ರಬಲ್ಸ್ ಜಾಸ್ತಿ. ಅದು ಕೆಲವರು ಇರ್ತಾರೆ, ಒಂದು 10-20% ಜನ ಇರ್ತಾರೆ ಬಿಡಿ, ಅವ್ರಿಗೆಲ್ಲ ಕೆಲವರು ಟ್ರೈನ್ ಕೆಳಗಡೆ ಬಿದ್ದರೂ ಬದುಕು ಬಂದ್ಬಿಡ್ತಾರೆ, ಆ ರೀತಿ ಕೆಲವರು ಇರ್ತಾರೆ. ಬಟ್ ಈ ಹುಡುಗನ ಜಾತಕದ ಪ್ರಕಾರ ಗುರು, ರಾಹು ಮತ್ತು ಚಂದ್ರ, ದೇಹಕ್ಕೂ ಮನಸ್ಸಿಗೂ ಸೆಂಟ್ರಲ್ಲಿ ರಾಹು ಇರೋದ್ರಿಂದ ಇವನಿಗೆ ಹೆಸರು ಬೇಡ. ಮತ್ತೆ ಪಾಪಾಪಿ ಬೇಡ, ಪ್ರಣವ್ ಬೇಡ, ಪರಿಣಿತ್ ಎಲ್ಲ ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ ಪಾಪಾಪಿನೆಲ್ಲ ಹೆಸರು ಬೇಡ, ಇವನಿಗೆ ಬೇರೆ ಅಕ್ಷದಲ್ಲೇ ಹೆಸರು ಇಡ್ತಕ್ಕಂಥದ್ದು ಉತ್ತಮ. ನಾವು September 6 ಟೂರ್ ಹೊರಡ್ತಾ ಇದ್ದೀವಿ, ಕರ್ನಾಟಕ ಪ್ರವಾಸ. September 6 September 24 ಟೂರಲ್ಲಿರ್ತೀವಿ. ಹಾಸನಕ್ಕೆ ಅಪ್ರಾಕ್ಸಿಮೇಟ್ಲಿ 8-9 ಬರ್ಬೋದು. ಓಕೆ, 7-8 ಬರ್ಬೋದು. ಸೊ ಅದರಿಂದ ಹಾಸನದಲ್ಲಾದರೆ ನೇರವಾಗಿ ಬಂದು ಭೇಟಿ ಮಾಡಿ ಹೆಸರಿಡಿ ಹುಡುಗನಿಗೆ. ಇಲ್ಲ, ಇನ್ನು ಅಷ್ಟವರೆಗೆ ಏನು ಕಾಯೋದು ಅನ್ನಂಗಿದ್ರೆ ಬೆಂಗಳೂರಲ್ಲಿ ಸಿಗ್ತೀನಿ, ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಬಂದು ಹುಡುಗನಿಗೆ ಹೆಸರಿಟ್ಬಿಡಿ. ಜಾತಕದ ಪ್ರಕಾರ ಸಿಂಹರಾಶಿಯಲ್ಲಿ ಗುರು ಸೂಪರ್. ಈಗ ತಾನೇ ಒಂದೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲ ತಂದೆ ರೀತಿ ಗುಣಗಳನ್ನ ಮೈಗೂಡಿಸ್ಕೊಂಡ್ರೆ ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತ ನಾನು ಹೇಳಿದ್ದೀನಿ. ಆ ಥರ ಒಂದು ಉನ್ನತ ಸ್ಥಾನಮಾನ ಸಮಾಜದಲ್ಲಿ ಗಳಿಸ್ತಕ್ಕಂಥ ವ್ಯಕ್ತಿ ಆಗ್ತಕ್ಕಂಥ ಯೋಗ. ಈಗಲೇ ನೀವು ಈ ಹೆಸರಿಟ್ಬಿಟ್ಟು ಅವನ ಆರೋಗ್ಯ ಎಲ್ಲ ಕುಂದಿಸೋಂಗೆ ಮಾಡ್ಬಿಟ್ಟಂದ್ರೆ ಕಷ್ಟ ಆಗ್ಬಿಡುತ್ತೆ. ಹೆಸರು ಸರಿಯಾಗಿ ಮಾಡಿಡಿ, ಅವ್ನು ಒಳ್ಳೇದಾಗುತ್ತೆ. ಇವನಿಗೆ ಬೆಸ್ಟ್ ಲಕ್ಕಿ ಟಿಪ್ ಮಾತ್ರ ನಾನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಆರೆಂಜ್ ಕಲರ್ನ, ಯೆಲ್ಲೋ ಕಲರ್ನ, ಗ್ರೀನ್ ಕಲರ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ಕಪ್ಪು ಕೆಂಪು ಕಲರ್ ಬೇಡ. ಸಣ್ಣ ಹುಡುಗ, ಓಕೆ, ಇವಾಗೆಲ್ಲ ಅದು ಜೆಮ್ಸ್ಟೋನ್ ಇದು ಇದೆಲ್ಲ ಏನು ಬೇಡ. ಹೆಸರು ಸರಿಯಾಗಿಟ್ಟಂದ್ರೆ ಸಾಕು, ಅದೇ ಒಳ್ಳೆ ಪೋಲಿಯೋ ಡ್ರಾಪ್ ಥರ ಅವನಿಗೆ ಒಳ್ಳೆ ಇಮ್ಯುನಿಟಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಓಕೆನಾ? ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕಲರ್ ಯಾರು ಅಂತ ನೋಡುವಾ. ಜೈ ಸರ್ವೇಶ್ವರ, ಯಾರು ಎಲ್ಲಿಂದ? ಜೈ ಸರ್ವೇಶ್ವರ, ಯಾರು ಹೇಳಿ, ಯಾರು ಎಲ್ಲಿಂದ ಮಾತಾಡ್ತಿರೋದು? ಹಲೋ ಹಲೋ ಹಲೋ, ಹಾ, ಯಾರು ಎಲ್ಲಿಂದ ಮಾತಾಡ್ತಿರೋದು? ಮಂಜುನಾಥ್. ಮಂಜುನಾಥ್ ಎಲ್ಲಿಂದ? ಮಂಜುನಾಥ್ ಸರ್, ಮುರುಡೇಶ್ವರ. ಮುರುಡೇಶ್ವರದಿಂದ ಮಂಜುನಾಥ್, ಯಾರ ಬಗ್ಗೆ ತಿಳ್ಕೋಬೇಕಾಯ್ತು ಮಂಜುನಾಥ್? ರೈಟ್ ಮಂಜುನಾಥ್, ಹುಟ್ಟರ ಡೇಟ್ ಆಫ್ ಬರ್ತ್ ಕೊಡಿ ನಿಮ್ದು. 1/10/1985 ಹುಟ್ಟರ ಸಮಯ? ಹುಟ್ಟರ ಸಮಯ ರಾತ್ರಿ 9:55. ಮಂಜುನಾಥ್ ಏನ್ ಮಾಡ್ತಿದ್ರ, ಏನ್ ಸಮಾಚಾರ, ಏನ್ ಕೇಳ್ಬೇಕು? ಸರ್, ನಾನು ಅಂಗಡಿ ಮಾಡ್ತಿದ್ದೆ ಸರ್. ಏನ್ ಅಂಗಡಿ? ಕ್ಯಾಂಟೀನ್ ಸರ್. ಕ್ಯಾಂಟೀನ್, ಹೋಟೆಲ್ ತರ. ಸರ್, ಈಗ 3 ವರ್ಷ ಆಯ್ತು, ವರ್ಷ ಅಂಗಡಿ ತಪ್ಪ ಹೋಗ್ತಿದೆ ಸರ್ ಕೈಯಿಂದ. ರೈಟ್, ಮದ್ವೆ ಆಗ್ಬೇಕಂತಿದ್ದೆ, ಮದ್ವೆ ಆಗ್ಲಿಕ್ಕೆ ಆಗ್ಲಿಲ್ಲ ಸರ್, ಮದ್ವೆ ಮಾಡಿದ್ದೆ, ಮದ್ವೆ ಇನ್ನೂ ಆಗ್ಲಿಲ್ಲ. ಸೊ ಇವಾಗ ಕ್ಯಾಂಟೀನ್ ಕೂಡ ವ್ಯಾಪಾರ ಕಡಿಮೆ ಆಗಿದೆ ದಿನೇ ದಿನ. ಇಲ್ಲ ಸರ್, ಕ್ಯಾಂಟೀನ್ ತಪ್ಪ ಹೋಗ್ತಿದೆ, ವರ್ಷದಿಂದ ವರ್ಷಕ್ಕೆ ಕೈ ತಪ್ಪ ಹೋಗ್ತಿದೆ ಸರ್. ಈಗ 3 ವರ್ಷ ಆಯ್ತು, 3 ಅಂಗಡಿ ಆಯ್ತು ಸರ್ ಮಾಡಿದ್ದೆ. ಓಕೆ ಓಕೆ ಓಕೆ.
ನಾನು ತಿಳಿಸ್ಕೊಡ್ತೀನಿ. ಈಗ ಒಂದು ಸ್ವಲ್ಪ ಹೊತ್ತಕ್ಕೆ ಮುಂಚೆ ಮಾಮಿ ಅನ್ನೋ ಅಕ್ಷರಗಳಲ್ಲಿ ಏನೇನು ತೊಂದರೆಗಳಾಗುತ್ತೆ ಅಂತ ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ಹೇಳಿಟ್ಟೆ. ಇದರಲ್ಲೆಲ್ಲ ಒಂದು 10-20% ಜನ ಗೆಲ್ಲೋದುಂಟು, ಎಮ್ಮಲ್ಲಿ, ಟೀನಲ್ಲಿ, ಡಿನಲ್ಲಿ ಹೆಸರಿಟ್ಕೊಂಡು. ಮಿಕ್ಕಿದವ್ರಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ತೊಂದರೆ. ಆದ್ದರಿಂದ ಈ ಹೆಸರು ಬದಲಾವಣೆ ನಿಮಗೂ ಅವಶ್ಯಕತೆ. ಇವಾಗ ನೀವು ವಾಸವಾಗಿರೋ ಮನೆ ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಯಾವುದೇ ಮನೆ ಆಗಲಿ, ವೇದಿಕ್ ವಾಸ್ತು ಕಿಟ್ ಅಂತ ಹೇಳ್ತೀವಿ, ಆ ವೇದಿಕ್ ವಾಸ್ತು ಕಿಟ್ನ ಮನೆಗೆ ಇಟ್ಬಿಡಿ. ತುಂಬ ಇಂಪಾರ್ಟೆಂಟ್. ಅವಾಗ ಏನಾಗುತ್ತೆ ಅಂದರೆ ನೀವು ವಾಸ್ತುವಾಗಿರ್ತಕ್ಕಂಥ ಮನೆಗೆ ವಾಸ್ತುಬಲ ಸಿಕ್ತು ಅಂತ ಇಟ್ಕೊಳ್ಳಿ, ಆಟೋಮೆಟಿಕಲಿ ಸಕ್ಸಸ್ ಜಾಸ್ತಿ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಎರಡನೇದು, ನಿಮಗೊಂದು ಬೆಸ್ಟ್ ಜಂಪ್ಸ್ಟೋನ್ ಹೇಳ್ಕೊಡ್ತೀನಿ ಹಣಕಾಸಲ್ಲಿ, ಇದರಲ್ಲಿ, ವ್ಯಾಪಾರದಲ್ಲ ಸಕ್ಸಸ್ ಆಗೋದಕ್ಕೆ. ಒಂದು ಓನಿಗ್ ಜಿರ್ಕಾನ್ ಅಂತ ಹೇಳ್ತೀವಿ ಉಂಗುರ, ಅದನ್ನು ಬಲಗೈ ಉಂಗುರದ ಬೆಳಗ್ಗೆ ಹಾಕ್ಕೊಳ್ಳಿ. ಅದು ನಿಮ್ಗೆ ಲಕ್ಷ್ಮೀನಾರಾಯಣ ಯೋಗವನ್ನು ಕೊಡುತ್ತೆ, ವ್ಯಾಪಾರದಲ್ಲಿ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ. ಒಂದು ಟರ್ಕಾಯ್ಸ್ ಬ್ಲೂ ಸಫೇರ್ ಅಂತ ಹೇಳ್ತಕ್ಕಂಥ ಒಂದು ಪೆಂಡೆಂಟ್ ಹಾಕ್ಕೊಳ್ಳಿ, ಇದು ನಿಮಗೆ ಧೈರ್ಯನೂ ಕೊಡುತ್ತೆ, ಕರೇಜ್ ಕೊಡುತ್ತೆ. ಕೆಲಸದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಗಳು ಬಂದರೂ ಕೂಡ ಅದು ಬ್ಯಾಲೆನ್ಸ್ ಮಾಡುತ್ತೆ ಶನಿಗ್ರಹವನ್ನು. ಇದು ತುಂಬ ಇಂಪಾರ್ಟೆಂಟ್. ಸೊ ಜಾತಕದ ಪ್ರಕಾರ, ಡೇಟ್ ಆಫ್ ಬರ್ತ್ ಪ್ರಕಾರಲ್ಲ ನೀವು ವ್ಯಾಪಾರಕ್ಕೆ ಸೂಟಬಲ್. ಕ್ಯಾಂಟೀನ್ ಆದರೂ ಮಾಡ್ಬೋದು, ಇಲ್ಲ ಕಿರಾಣಿ ಶಾಪ್ಸ್ ಮಾಡ್ಬೋದು, ಓಕೆ, ಗ್ರಾಸರಿ ಶಾಪ್ಸ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ರಿಲೆವೆಂಟೆಡ್ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೀವು ಮಾಡೋಕ್ಕಾಗೋದು, ಧಾರಾಳವಾಗಿ ಮಾಡಿ. ಇದರಲ್ಲೆಲ್ಲ ಒಳ್ಳೇದಾಗಕ್ಕೆ ನಾನು ಹೇಳಿರ್ತಕ್ಕಂಥ ಲಕ್ಕಿ ಟಿಪ್ಸ್ ಫಾಲೋ ಮಾಡಿ, ತುಂಬ ಒಳ್ಳೇದಾಗುತ್ತೆ. ಸರ್ವೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ಜೈ ಸರ್ವೇಶ್ವರ, ಯಾರು ಮಾತಾಡ್ತಾ ಇರೋದು? ನಾವು ಮಳವಳ್ಳಿಯಿಂದ ಗುರುಜಿ. ಓಕೆ, ಆಶಾರಾಣಿ ಅವರೇ ಹೇಗಿದ್ದೀರಾ, ಏನ್ ಸಮಾಚಾರ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು ಹೇಳಿ. ಮಗನ ಹೆಸರು ಆರ್ಯನ್ ಅಂತ ಕಟ್ಟಿದೀವಿ. ರೈಟ್, ಹುಟ್ಟಿರೋ ಡೇಟ್ ಕೊಡಿ. 3-3-2008. 3-3-2008. ಹುಟ್ಟಿರೋ ಸಮಯ 2:45. 2:45 ಮಧ್ಯಾಹ್ನ? ಮಧ್ಯಾಹ್ನ 2:45. ರೈಟ್. ಇವಾಗ ಏನ್ ಪ್ರಶ್ನೆ ಮಗನ ಬಗ್ಗೆ? ಏನ್ ಪ್ರಶ್ನೆ? ಅವನ ಎಜುಕೇಶನ್ ಬಗ್ಗೆ ಏನು ಎತ್ತ ಅಂತ. ಏನ್ ಮಾಡಿಸ್ಬೇಕು ಅಂತ ಆಸೆ ಇರ್ತಾನೆ? ಏನ್ ಮಾಡಿಸ್ಬೇಕು ಅಂತ ಆಸೆ ನಿಮ್ಗೆ ಅವನ್ನ? ಏನ್ ಮಾಡಿಸ್ಬೇಕು ಅಂತ? ಮಾಸ್ಟರ್ ಮಾಡ್ಬೇಕು ಅಂತ ಆಸೆ. ಟೀಚರ್. ಓಕೆ, ವೆರಿ ಗುಡ್, ಹೇಳ್ತೀನಿ. ಏನಂದ್ರೆ ಆಶಾರಾಣಿ ಅವರೇ, ನನಗೊಂದು ಖುಷಿ ಆಗೋದೇನು ಈ ಕಾರ್ಯಕ್ರಮಗಳೆಲ್ಲ ಮಾಡುವಾಗ ಅಂದ್ರೆ, ಇವತ್ತು 12ನೇ ತಾರೀಕು ನಾವು ಕಾರ್ಯಕ್ರಮ ಮಾಡ್ತಿದ್ವಪ್ಪ, ಅದು ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತಿರೋ 3ನೇ ಸಂಖ್ಯೆ ಅಲ್ವಾ 12. ಅಂದ್ರೆ ಇವರೆಲ್ಲ ಟೀಚರ್ಸು, ಪ್ರೊಫೆಸರ್ಸ್, ಲೆಕ್ಚರರ್ಸ್ ಎಲ್ಲ ನೀವು ನೋಡ್ಬೋದು. ಅಂದ್ರೆ 3ನೇ ತಾರೀಕು ಕೊಟ್ಟ ನಿಮ್ಮ ಮಗ 3ನೇ ತಿಂಗಳು ಹುಟ್ಟಿದ್ದಾನೆ, ಏನ್ ಮಾಡ್ಬೇಕು ಆಚರಣೆ ಅಂದ್ರೆ, ಇವನ ಟೀಚರ್ ಮಾಡಿಸ್ಬೇಕು ಅಂತ. 100% ಟೀಚರ್ ಆಗೋದಕ್ಕೆ ಸೂಟಬಲ್, ಫಸ್ಟ್ ಕ್ಲಾಸಾಗಿ ಮಾಡಿಸಿ. ಯಾಕಂದ್ರೆ ಗುರುಗ್ರಹ ಇವನಿಗೆ ಧನುಸ್ ರಾಶಿಯಲ್ಲಿ, ಜೊತೆಲಿ ಚಂದ್ರ, ಗುರು ಚಂದ್ರ ಒಟ್ಟಿಗೆ ಇದ್ದಾರೆ. ಇವಾಗ ಏನಾಗುತ್ತೆ ಅಂದ್ರೆ, ನೀವು ಜಸ್ಟ್ ಆರ್ಯನ್ ಅಂತ ಹೆಸರಿಟ್ಟಿದ್ರಲ್ಲ, ಕೆಟ್ಟ ಹೆಸರೇನಲ್ಲ. ಇವಾಗ ಆರ್ಯನ್ ಅಂತ ಹೆಸರಿಟ್ಬಿಟ್ಟು, ಇನ್ ಕೇಸ್ ಅವ್ರ ತಂದೆ ಹೆಸರು ಎಕ್ಸಾಂಪಲ್ಗೆ ಶಿವಕುಮಾರ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಆರ್ಯನ್ ಎಸ್ ಅಂದಿದ ತಕ್ಷಣ ನೇಮ್ ನಂಬರ್ ಏನಾಗುತ್ತೆ ಅಂದ್ರೆ 10+1=13 ಆಗ್ಬಿಡುತ್ತೆ. ಏನೋ ನಿಮ್ದು ಊರ ಹೆಸರು ಯಾವುದೋ ಇತ್ತು, ಇವಾಗ ಮಳವಳ್ಳಿ, ಒಂದು ಎಸ್ ಎಂ ಅಂತ ಇಟ್ರಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಎಂ ಅಂದ್ರೆ ಮಳವಳ್ಳಿಗೆ. ಅವಾಗ ಏನಾಗುತ್ತೆ, ಎಸ್ ಎಂ ಅಂದಿದ ತಕ್ಷಣ, ಆರ್ಯನ್ ಎಸ್ ಎಂ ಅಂದಿದ ತಕ್ಷಣ ಅದೇನಾಗುತ್ತೆ, 17 ಆಗ್ಬಿಡುತ್ತೆ. ಸೊ ಈ ತರ ನಂಬರ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ಅದರಿಂದ ಇವನಿಗೆ ಹೆಸರು ಮಾತ್ರ ಚೆನ್ನಾಗಿಡಿ, ಅದಿನ್ನೂ ಕ್ಲಿಕ್ ಆಗುತ್ತೆ. ವಿತೌಟ್ ಇನಿಷಿಯಲ್ಸ್, 3 ನೇಮ್ ಕಾನ್ಸೆಪ್ಟ್ಸ್ ಅಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಿಕರು ಯಾವ್ದಾದ್ರು ಅಡ್ ಹೆಸರು ಉಪಯೋಗಿಸ್ತಿರ್ತಾರೆ, ಮನೆ ಹೆಸರು, ಇಂಥ ಮನೆ ಕಡೆಯವರು, ಅಂಥ ಮನೆ ಕಡೆಯವರು ಅಂತ, ಆ ಥರ ಯಾವ್ದಾದ್ರು ಸರ್ನೇಮು, ಇಲ್ಲ ನೀವು ಪೂಜೆಗಳಿಗೆಲ್ಲ ಕೊಡುವಾಗ ಗೋತ್ರ ಅಂತ ಹೇಳೋದುಂಟು, ಆ ಥರ ಗೋತ್ರದ ಹೆಸರನ್ನ ಇವನಿಗೆ ಸೇರಿಸಿ 3 ನೇಮ್ ಕಾನ್ಸೆಪ್ಟಲ್ಲಿ ಹೆಸರಿಡಿ. ಖಂಡಿತವಾಗ್ಲೂ ಚೆನ್ನಾಗಿ ಓದ್ತಾನೆ, ಒಳ್ಳೇದಾಗಲಿ ನಿಮ್ಮ ಮಗನಿಗೆ. ನೆಕ್ಸ್ಟ್ ಕಾಲ್ ಯಾರಂತ ನೋಡುವ. ಜೈ ಸರ್ವೇಶ್ವರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ? ಮೈಸೂರಿಂದ. ರೈಟ್, ಯಾರು ಮಾತಾಡ್ತಾ ಇರೋದು? ಲತಾ ಅಂತ. ಪಾಪ ಬಗ್ಗೆ ಕೇಳ್ಬೇಕಿತ್ತು. ಕೇಳಿ ಲತಾ ಅವ್ರೆ. ನಿಮ್ಮ ಮಗುನ? 16/5 2017. ಮಧ್ಯಾಹ್ನ 2:02. ಪಾಪ ಬಗ್ಗೆ ಕೇಳ್ಬೇಕಿತ್ತು. ಏನ್ ಮಗು? ಏನ್ ಮಗು? ಗಂಡ್ಮಗು. ರೈಟ್. 16/5/2017 ಹುಟ್ಟಿರೋದು ಬಂದು ಮಕರ ರಾಶಿ, ರೋಹಿಣಿ ಉತ್ತರಾಷಾಢ ನಕ್ಷತ್ರದಲ್ಲಿ ಬರ್ತಾ ಇದೆ ಗಂಡ್ ಮಗು, ಕರೆಕ್ಟಾ? ಉತ್ತರಾಷಾಢ. ಏನಂತ ಹೆಸರಿಟ್ಟಿದ್ದೀರಾ? ರೈಟ್. ಇವಾಗ ಇವ್ರಿಗೆ ಬಂದಿರೋ ಅಕ್ಷರಗಳೆಲ್ಲ ಜಾಜಾಜಿ ಇಲ್ಲ ಶಾಶಾಶಿ ಈ ತರ ಅಕ್ಷರಗಳು ಬಂದಿರುತ್ತೆ. ಅದ್ರಲ್ಲೊಂದು ಹುಟ್ಟೆಸರ್ ಅಂತ ಇಟ್ಬಿಟ್ಟು ರೂಢಿ ನಾಮಕ್ಕೆ ಬೇರೆ ಹೆಸರಿಡ್ತಕ್ಕಂಥದ್ದೇ ಹುಡುಗನಿಗೆ ಉತ್ತಮ, ತುಂಬ ಇಂಪಾರ್ಟೆಂಟ್. ನನ್ನ ಕಾರ್ಯಕ್ರಮ ನೋಡೋರೆಲ್ಲರೂ ಅಷ್ಟೇ, ಫಸ್ಟ್ ಕ್ಲಾಸಾಗಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಯಾರು ಜಾತಕನೇ ಆಗಲಿ ಏನೇ ಆಗಲಿ ಅವ್ರಿಗೆ ಹೆಸರು ಬಲ ಏನಿರುತ್ತೋ ಅದೇ ಅವ್ರನ್ನ ಲಿಫ್ಟ್ ಮಾಡೋದು ಅಂತ. ಬಟ್ ಅನ್ಫಾರ್ಚುನೇಟ್ ಅಲ್ಲಿ ಲೈವ್ ಪ್ರೋಗ್ರಾಮಿಗೆ ಫೋನ್ ಮಾಡ್ಬಿಟ್ಟು ಏನು ಹೆಸರು ಇಡಬೇಕು, ಅದೇ ನೋಡಿ 2 ವರ್ಷ ಆಗ್ಬಿಟ್ಟಿರ್ತದೆ ನನ್ನ ಹೆಸರು ಇಟ್ಟಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಥರ ಆಗ್ಬಿಟ್ರೆ ಕಷ್ಟ. ಹೆಸರನ್ನು ಮಾತ್ರ ಇವನಿಗೆ ಚೆನ್ನಾಗಿಡಿ. ಇವನ ಜಾತಕದ ಪ್ರಕಾರ ಒಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ ನೋಡಿ, ಇವನಿಗೆ ಗುರುಗ್ರಹ ಬಂದು ಕನ್ಯಾರಾಶಿಯಲ್ಲಿ, ಶುಕ್ರಗ್ರಹ ಬಂದು ಮೀನರಾಶಿಯಲ್ಲಿ. ಸೊ 180 ಡಿಗ್ರಿಯಲ್ಲಿ ದೇವಗುರು ಅಸುರಗುರು, ಉಚ್ಚವಾದಂಥ ಶುಕ್ರ ಅಸುರಗುರು ಗುರು, ಇವೆರಡೂ ಒಂದನ್ನೊಂದು ನೋಡ್ಕೊಳ್ತಕ್ಕಂಥದ್ದು ಇದೆ ನೋಡಿ.
ತುಂಬಾ ಟ್ಯಾಲೆಂಟೆಡ್ ಹುಡುಗ, ಕ್ರಿಯೇಟಿವ್ ಓರಿಯೆಂಟೆಡ್ ಮೈಂಡ್ ಜಾಸ್ತಿ ಇರುತ್ತೆ. ಅದರಿಂದ ರಿಸರ್ಚ್ ಏನಾದರೂ ಮಾಡೋದಕ್ಕೆ ಅಂತ ಕುಳಿತುಬಿಟ್ಟ ಅಂದರೆ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಹಾಕಿ ಏನು ಬೇಕೋ ಅದನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯ ಮಾಡ್ತಕ್ಕಂಥ ಯೋಗ ಇರತಕ್ಕಂಥ ಹುಡುಗ, ಹೆಸರು ಮಾತ್ರ ಚೆನ್ನಾಗಿಡಿ, ತುಂಬ ಚೆನ್ನಾಗಿದೆ ಜಾತಕ, ತುಂಬ ಚೆನ್ನಾಗಿ ಬರ್ತಾನೆ. ನಾರ್ಮಲಾಗಿ ಗುರು ಹಿಂದೆ ಆಗಲಿ ಮುಂದೆ ಆಗಲಿ ರಾಹು ಇದ್ದಾಗ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದೆಲ್ಲ ಸ್ವಲ್ಪ ಬರ್ಬೋದು. ಅದರಿಂದ ನಿಮ್ಮ ಮದುವೆ ಡೇಟ್ ನೋಡ್ಕೊಳ್ಳಿ, 4, 5, 7, 8 ಏನಾದರೂ ನಿಮ್ಮ ಮದುವೆ ಡೇಟ್ ಇತ್ತಂದರೆ ಮರುಮಾನದಂಡ ಮಾಡ್ಕೊಂಡ್ಬಿಡಿ. ಹುಡುಗನಿಗೆ ಆಯುಷು ಆರೋಗ್ಯದಲ್ಲಿ ಯಾವುದು ತೊಂದರೆಗಳು ಬರಲ್ಲ. ಏನಾದರೂ ಆ ಮದುವೆ ಡೇಟ್ ಇತ್ತು ಅಂದರೆ ನಿಮ್ಗೆ ತೊಂದರೆ ಆಗುತ್ತೆ ಇವನಿಗೆ, ಅದೊಂದೇ ಇವನು ವೀಕ್ನೆಸ್, ಅದು ಬಿಟ್ಟರೆ ಬೇರೇನಿಲ್ಲ. ಸಣ್ಣ ಮಗು ಇವನ ಬಗ್ಗೆ ಎಲ್ಲ ಅದು ಇದು ಏನೇನೋ ಕೇಳಿಕೊಂಡು ಟೆನ್ಷನ್ ತೊಗೊಳ್ಳದೆ ಹೆಸರಿಟ್ಟರೆ ಚೆನ್ನಾಗಿ ಬರ್ತಾನೆ, ಒಳ್ಳೇದಾಗಲಿ. ನೆಕ್ಸ್ಟ್ ಕಲರ್ ಯಾರಂತ ನೋಡಮ್ಮ. ಜೈ ಸರ್ವೇಶ್ವರ ಯಾರು? ಹಲೋ, ಜೈ ಸರ್ವೇಶ್ವರ ಹೇಳಿ, ಎಲ್ಲಿಂದ? ಹಲೋ ಸರ್, ನಮಸ್ತೆ. ನಮಸ್ತೆ, ದಾವಣಗೆರೆಯಿಂದ ಯಾರು ಮಾತಾಡ್ತಾ ಇರೋದು? ಮಾರುತಿ ಅಂತ. ಮಾರುತಿ ಅವರೇ, ಕೇಳಿ, ಯಾರ ಬಗ್ಗೆ? ಸರ್, ನಮ್ಮ ಬಗ್ಗೆ ಕೇಳಬೇಕಾಯ್ತು. ಮಾರುತಿ ಕೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. 22/10/92. ರೀ, ಫೇಸ್ಬುಕ್ ಅಲ್ಲಿ ಮಾತಾಡಿದ್ರೆ ನೀವೇನಾ? ಅಲ್ಲ ಸರ್, ನಾವಲ್ಲ. ಹೌದಾ? ಯಾಕೆಂದ್ರೆ ಫೇಸ್ಬುಕ್ ಲೈವ್ ಅಲ್ಲಿ ಮಾತಾಡಿದ್ರೆ ಮಾರುತಿ ಅಂತ ಒಬ್ರು ನಿನ್ನೆ ಎಲ್ಲ ಮೊನ್ನೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅಂತೆಲ್ಲ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಮಾತಾಡಿದ್ರು, ಮತ್ತಿನ್ನೊಂದ್ಸತಿ ಏನೋ ಫೋನ್ ಮಾಡ್ಬಿಟ್ರೆ ಅಂತ ಭಯ ಆಯ್ತು ನನಗಷ್ಟೇ. ಅವರು ದಾವಣಗೆರೆ ಕಡೆಯವರೆ. ಅದರಿಂದ 22/10/1992 ಮಾರುತಿ ಅವರೇ, ಟೈಮ್ ಹೇಳಿ. ಸರ್, ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ 12 ಗಂಟೆ. ಯಾಕಂದ್ರೆ ಬೆಳಗ್ಗೆ ಲೈವ್ ಮಾಡ್ತೀನಿ 8-9. ಲೈವ್ ಮಾಡಿದ್ಮೇಲೆ ಕೆಲವೊಮ್ಮೆ ಲೈವ್ ಅಲ್ಲಿ ಯಾರಿಗೂ ಕಾಲ್ ಸಿಕ್ಲಿಲ್ಲ ಅಂದ್ರೆ ಒಂದು 10-11 ಸುಮಾರಿಗೆ ಫೇಸ್ಬುಕ್ ಲೈವ್ ಮಾಡ್ತೀನಿ ನಾನು. ಫೇಸ್ಬುಕ್ ಲೈವ್ ಮಾಡುವಾಗ ನ್ಯೂಮರಾಲಜಿಸ್ಟ್ ಜೈ ಶ್ರೀನಿವಾಸನ್ ಅಂತ ನಮ್ಮ ಫೇಸ್ಬುಕ್ ಪೇಜ್, ನೀವು ಕೂಡ ಜಾಯ್ನ್ ಆಗಿ. ಓಕೆ, ಫೇಸ್ಬುಕ್ ಪೇಜ್ಗೆ ಜಾಯ್ನ್ ಆಗಿ. ಅದು ರೈಟ್. ಕೇಳಿ ಮಾರುತಿ ಅವರೇ, ಏನ್ ಪ್ರಶ್ನೆ? ಸರ್, ಅದೇ ಉದ್ಯೋಗದ ಬಗ್ಗೆ ಕೇಳಬೇಕಾಯ್ತು. ಏನ್ ಮಾಡ್ತಿದ್ರಾ ಮಾರುತಿ ಅವರೇ? ಈಗ ಡಿ ಎಡ್ ಮಾಡಿ, ಈಗ ಅದೇ ನೆಕ್ಸ್ಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ರೆ ಏನು ಆಗ್ತಿಲ್ಲ. ರೈಟ್, ತಿಳಿಸ್ಕೊಡ್ತೀನಿ ಏನ್ ಮಾಡ್ಕೊಂಡ್ರೆ ಒಳ್ಳೇದು ಜಾಬ್ಗೆ ಅಂತ. ನೋಡಿ, ಗುರುಗ್ರಹ ಬುಧಗ್ರಹದ ಮನೆಯಲ್ಲಿರೋದ್ರಿಂದ ಈ ಟೀಚಿಂಗ್ ಫೀಲ್ಡು, ಟೀಚಿಂಗ್ ರಿಲೇಟೆಡ್ ಫೀಲ್ಡ್ ಅಲ್ಲೇ ಓದಿದ್ದೀರಾ, ಅಲ್ಲಿಗೆ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಿದ್ರಾ, ಮಾಡಿ. ಅದಕ್ಕೆ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಏನಂದ್ರೆ, ನೀವು ಅಪ್ಲಿಕೇಶನ್ಸ್ ಎಲ್ಲ ಹಾಕೋದನ್ನೆಲ್ಲ 1/10/19 ಬರೋ ತಾರೀಕಲ್ಲೇ ಹಾಕಿ, 6/15/24 ಬರೋ ತಾರೀಕಲ್ಲೇ ಹಾಕಿ. ಈ ತಾರೀಕುಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕೋದ್ರೆ ಸಕ್ಸಸ್ ಜಾಸ್ತಿ. ಅದೇ ರೀತಿ ಕಲರ್ಸ್ ಅಂತ ಯೂಸ್ ಮಾಡುವಾಗ ಯೆಲ್ಲೋ ಕಲರ್ನ, ಆರೆಂಜ್ ಕಲರ್ನ, ಬ್ಲೂ ಕಲರ್ನ ಹೆಚ್ಚಾಗಿ ಯೂಸ್ ಮಾಡಿ. ಅದು ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಎಲ್ಲ ನೀವು ಬರೆಯುವಾಗ ಆರೆಂಜ್ ಕಲರ್ ಪೆನ್ನಲ್ಲೇ ಎಕ್ಸಾಮಿನೇಷನ್ ಬರೆಯೋದು, ಆರೆಂಜ್ ಕಲರ್ ಡ್ರೆಸ್ಸಸ್ಸೇ ಸ್ವಲ್ಪ ಯೂಸ್ ಮಾಡೋದು ಆ ಎಕ್ಸಾಮಿನೇಷನ್ಸ್ಗೆಲ್ಲ ಹೋಗುವಾಗ ತುಂಬ ಒಳ್ಳೆದಿರುತ್ತೆ. ಶರ್ಟ್ ಯೂಸ್ ಮಾಡ್ಬೋದು, ಒಂದು ಹ್ಯಾಂಡ್ ಕರ್ಚಿಫ್ ಯೂಸ್ ಮಾಡ್ಬೋದು, ಒಂದು ಪೆನ್ ಯೂಸ್ ಮಾಡ್ಬೋದು. ಇದೆಲ್ಲ ನಿಮ್ಗೆ ಲಕ್ ಫ್ಯಾಕ್ಟರ್ನ ಇನ್ಕ್ರೀಸ್ ಮಾಡಿ ಕೊಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ದ ಬೆಸ್ಟ್ ಫಿಂಗರಿಂಗ್ ನೀವು ಉಪಯೋಗಿಸಬೇಕಾಗಿರೋದು ಟೋಪಾಸ್ ರೂಬಿ, ಬಲಗೈ ತೋರು ಬೆಳಗ್ಗೆ ಹಾಕೊಳ್ಳಿ. ತುಂಬ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಿಕೊಡುತ್ತೆ, ನಿಮಗೆ ಸ್ಟ್ರಾಂಗ್ ಮಾಡುತ್ತೆ, ಧಾರಾಳವಾಗಿ ಮುಂದೋಗಿ. ಓಕೆ ಶರ್ಬೇಶ್ವರ್, ನಿಮ್ಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್. ಸೊ ಕಾಲ್ಸು ಅಟೆಂಡ್ ಮಾಡಿದ್ದಾಯ್ತು. ಹಾಂ, ಬೇರೆ ಬೇರೆ ಕಡೆಯಿಂದ, ಮಳವಳ್ಳಿ, ದಾವಣಗೆರೆ, ಎಲ್ಲೆಲ್ಲಿಂದನೋ ಕಾಲ್ ಬಂತಲ್ವಾ, ಏನೇ ಖುಷಿ. ಸೊ ಕಾಲ್ ಅಟೆಂಡ್ ಮಾಡ್ತಾ ವೀಕ್ಷಕರೇ, ಬ್ರೇಕ್ ತಗೊಳ್ತಕ್ಕಂಥ ಸಮಯ ಆಯಿತು. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಮತ್ತೆ ಕಾಲ್ ಅಟೆಂಡ್ ಮಾಡೋಣ, ಬನ್ನಿ. ಯಾರೋ ಒಬ್ರು ಕಾಲರ್ ವೇಟಿಂಗ್ ಇಲ್ಲಿದ್ದಾರೆ. ಹಾ, ಯಾರು ಅಂತ ನೋಡೋಣ. ಜೈ ಸರ್ವೇಶ್ವರ, ಯಾರು, ಎಲ್ಲಿಂದ? ಮಧು ಅಂತ. ನಾನು ತಮ್ಮನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರು. ಮಧು ಅವರೇ, ನಿಮ್ಮ ತಮ್ಮನ ಬಗ್ಗೆ, ನಿಮ್ಮ ತಮ್ಮನ ಮಗು ಬಗ್ಗೆ? ಹೌದು ಸರ್. ರೈಟ್, ತಮ್ಮನ ಮಗು ಹೆಸರೇನು? ಹೆಸರು ಇಟ್ಟಿಲ್ಲ ಸರ್, ಇವಾಗ ಹೋದ ಶನಿವಾರ ಹುಟ್ಟಿರೋದು, ರಾತ್ರಿ 12:30 ಸರ್. ಡೇಟ್ ಆಫ್ ಬರ್ತ್ ಹೇಳಿ ನೋಣ. 5 ಭಾನುವಾರ ಸೇರಿಸ್ತಾ ಅಲ್ವಾ ಸರ್, 12:30 ಅಂದ್ರೆ? ಹೌದು, ಭಾನುವಾರಕ್ಕೆ ಸೇರೋದು, 6 ತಾರೀಕು. 6/8/2017. 2017. ಓಕೆ, ಹುಟ್ಟಿರೋ ಸಮಯ 1 ಗಂಟೆನ ಮಧ್ಯರಾತ್ರಿ? 12:30. ಓಕೆ ಓಕೆ, ರೈಟ್. ಇವ್ರು ಹುಟ್ಟಿರೋದು ಬಂದು 6/8/2017, 12:30 ಹುಟ್ಟಿರೋದು ಬಂದು ಉತ್ತರಾಷಾಢ ನಕ್ಷತ್ರ ಧನುಸ್ ರಾಶಿ ಬರ್ತಾ ಇದೆ. ಓಕೆ, ಹೆಸರು ಇವರಿಗೆ ಅಕ್ಷರಕ್ಕೆ ಯಾವ್ದೋ ಬಂದಿರುತ್ತಮ್ಮ, ಒಂದು ದಾದಾದಿ ಬಾಬಾಬಿ ಇದೆಲ್ಲ ಬಂದಿರುತ್ತೆ, ಅದ್ರಲ್ಲಿ ಒಂದು ಹುಟ್ಟ ಹೆಸರು ಇಟ್ಬಿಡಿ. ರೂಢಿ ನಾಮಕ್ ಮಾತ್ರ ನಾನು ಈ ತರ ಲೈವ್ ಪ್ರೋಗ್ರಾಮ್ ಅಲ್ಲಿ ಯಾವ್ದೋ ಒಂದು ಹೆಸರು ಹೇಳಿ ಸರ್ ಅಂತ
ಏನು ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಇಲ್ಲ ಹತ್ತು ತಿಂಗಳಿಗೆ ಹೆಸರಿಡ್ತೀವಿ, ಲೈಫ್ ಟೈಮ್ಗಲ್ವಾ? ಅದರಿಂದ ಒಂದು ಖುಷಿ ಮಾತ್ರ ನನಗಿದೆ, ಎಲ್ಲೋದ್ರೂ ಸರಿ ಏ ಹೆಸರಿಟ್ರೆ ಇವ್ರ ಹತ್ರ ಹೆಸರಿಡ್ಬೇಕಪ್ಪ, ಇವರೇ ಹೆಸರಿಟ್ಬಿಟ್ರೆ ಏನೋ ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಫ್ಯೂಚರ್ ಬಂದ್ಬಿಡುತ್ತೆ ಅನ್ನೋ ಲೆವೆಲ್ಗೆ ಒಂದು ಹೆಸರು ಮಾಡಿಬಿಟ್ಟಿದ್ದೀವಿ ಹೆಸರಿಡೋದ್ರಲ್ಲೇನೆ. ಆದರೆ ಆನ್ಲೈನು ಯಾವುದೋ ಒಂದು ಈ ಥರ ಪ್ರೋಗ್ರಾಮ್ ಅಲ್ಲ, ದಿಢೀರಂತ ಒಂದು ಡೇಟಾ ಬರ್ತ್ ಹೇಳಿದ ತಕ್ಷಣ ಒಂದು ಹೆಸರು ಕೊಟ್ಟುಬಿಡೋದು ಅಷ್ಟು ಒಳ್ಳೇದಲ್ಲ. ಅದರಿಂದ ಬಂದಿರೋ ಅಕ್ಷರ ಇವನಿಗೆ ದಾದಾ ದಿ ಬಾಬಾ ಈ ಥರದೆಲ್ಲ ಬಂದಿರುತ್ತೆ ಅಕ್ಷರ, ಅದರಲ್ಲೊಂದು ಹುಟ್ಟೆಸರು ಅಂತ ನಿಮ್ಮ ತಮ್ಮನ ಮಗು ಗಿಡಿ ಒಂದು ದೇವರ ಹೆಸರೇ ಇಡಿ, ದಾದಾ ದಿನಲ್ಲೋ ಬಾಬಾ ಬಿನಲ್ಲೋ. ಬಟ್ ರೂಢಿ ನಾಮಕ್ಕೆ ಅಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಿಕರು ಉಪಯೋಗಿಸ್ತಕ್ಕಂಥ ಅಡ್ಡೆಸರು ಆಗ್ಬೋದು, ಸರ್ನೇಮ್ ಥರ ಇರುತ್ತೆ, ಇಲ್ಲ ನಿಮ್ಮ ಮನೆಗೆ ಒಂದು ಹೆಸರು ಕೊಟ್ಟಿರ್ತಾರೆ, ಇಲ್ಲ ನಿಮ್ಮ ಗೋತ್ರಕ್ಕೆ ಒಂದು ಹೆಸರು ಕೊಟ್ಟಿರ್ತಾರೆ, ಇಲ್ಲ ನಿಮ್ಮ ಕಮ್ಯುನಿಟಿಗೆ ಒಂದು ಹೆಸರು ಕೊಟ್ಟಿರ್ತಾರೆ. ಆ ಹೆಸರುಗಳನ್ನ ತೊಗೊಂಡು ಬಂದು ನೇರವಾಗಿ ಭೇಟಿ ಮಾಡಿ ತ್ರೀ ನೇಮ್ ಕಾನ್ಸೆಪ್ಟಲ್ಲಿ ಹೆಸರಿಟ್ಕೊಂಡೋಗಿ ಹುಡುಗನ ಒಳ್ಳೆದಾಗುತ್ತೆ. ಜಾತಕದ ಪ್ರಕಾರ ಮಾತ್ರ ಎರಡು ಪಾಯಿಂಟ್ಸ್ ಮಾತ್ರ ಹೇಳ್ತೇನೆ. ಇವನು ಜಾತಕದ ಪ್ರಕಾರ ಅಂದರೆ ಸೂರ್ಯ ಮತ್ತು ಕುಜ ಮತ್ತು ಮುಂದೆ ರಾಹು. ಈ ಪಾಯಿಂಟ್ಸ್ ನೋಡುವಾಗ ಇವನು ಹುಟ್ಟಿದ ಮೇಲೆ ಮನೆಯಲ್ಲಿ ಹಣಕಾಸಿಗೆ ಅದಕ್ಕೆ ಇದಕ್ಕೆಲ್ಲ ಏನು ತೊಂದರೆ ಆಗಲ್ಲ, ಬಟ್ ತಂದೆ ತಾಯಿಗಳಿಗೆ ಆರೋಗ್ಯದ ರಿಲೇಟೆಡಲ್ಲಿ ಇದರಲ್ಲೆಲ್ಲ ಸ್ವಲ್ಪ ತೊಂದರೆಗಳುಂಟು. ಈ ದೋಷಗಳೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೂ ಇವನಿಗಿಡೋ ಹೆಸರು ಕೂಡ ಒಂದು ಒಳ್ಳೇದಾಗುತ್ತೆ. ಆಮೇಲೆ ಇವ್ರ ತಂದೆ ತಾಯಿ ಮದುವೆ ಮಾಡಿಕೊಂಡಿರೋ ಡೇಟು ಅದೆಲ್ಲ ತಿಳ್ಕೊಂಡು ಬಿಟ್ಟು ಇವನಿಗೆ ಹೆಸರಿಡ್ತಕ್ಕಂಥದ್ದು ಕೂಡ ಸಕ್ಸಸ್ ಕೊಡುತ್ತೆ. ಆದ್ದರಿಂದ ನೇರವಾಗಿ ಭೇಟಿ ಮಾಡಿ ಹೆಸರಿಡಿ ಮಕ್ಕಳ ವಿಷಯದಲ್ಲಿ. ಓಕೆನಾ? ದೇವ್ರು ಒಳ್ಳೇದು ಮಾಡಲಿ, ಶರ್ಬೇಶ್ವರನೇ ಒಳ್ಳೇದು ಮಾಡಲಿ, ದೇವರೇನು ಒಳ್ಳೇದು ಮಾಡಲಿ, ನಮ್ಮ ಬ್ರ್ಯಾಂಡೇ ಶರ್ಬೇಶ್ವರ ಅಲ್ವಾ? ಅದರಿಂದ ಬನ್ನಿ ನೆಕ್ಸ್ಟ್ ಕಾಲ ಯಾರು ಅಂತ ನೋಡೋಣ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಸರ್ ಗುರುಜಿ, ನಾವು ಬಳ್ಳಾರಿಲಿದ್ದ. ಬಳ್ಳಾರಿಯಿಂದ ಯಾರು? ಮಂಜುಳ ಅಂತ. ಮಂಜುಳ ಅವರೇ, ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು ಹೇಳಿ. ಭರತ್ ಕುಮಾರ್ ಅಂತ. ಭರತ್ ಕುಮಾರ್, ಹುಟ್ಟಿದ ತಾರೀಕು? 16/5/2003. 2003. ಹುಟ್ಟಿದ ಸಮಯ? ರಾತ್ರಿ 11 ಗಂಟೆ. ರಾತ್ರಿ 11 ಗಂಟೆನಾ? 16/5/2003. ಹುಟ್ಟಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಬರ್ತಾ ಇದೆ ಮಂಜುಳ ಅವರೇ, ಕರೆಕ್ಟ? ಹೌದು ಗುರುಜಿ. ರೈಟ್, ಭರತ್ ಕುಮಾರ್ ಬಗ್ಗೆ ಏನ್ ಪ್ರಶ್ನೆ? ಅವ್ನ ಫ್ಯೂಚರ್, ಆಮೇಲೆ ಅದು ರಾಹು ಕೇತು ಚಂದ್ರ ರವಿ ಜೊತೆ ಇರೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಓಕೆ, ನೀವು ಮದುವೆ ನೀವು ಮದುವೆ ಆಗಿರೋ ತಾರೀಕೇನು? ಅದೇ ಸೇಮ್ ಡೇಟ್ ಸರ್ ಗುರುಜಿ, 16/5/2000. ನೋಡಿ ಮಂಜುಳ ಅವರೇ, ನೀವು ರಾಹು ಕೇತು ಈ ಚಂದ್ರನ ಜೊತೆ ಸೂರ್ಯನ ಜೊತೆ ಅಂತ ಹೇಳಿದ ತಕ್ಷಣ ನೀವು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀರಾ ಅಂತ ಆಯ್ತು, ಅರ್ಥ ಆಯ್ತಾ? ಆದ್ರೆ ಏನಾಗುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಇನ್ನೂ ಆಗ್ಲಿಲ್ವಲ್ಲ ಅಲ್ಲಿವರೆಗೂ ಸೇಫ್, ಬಟ್ ಪ್ರಾಬ್ಲಮ್ ಆದ್ಮೇಲೆ ಸೊಲ್ಯೂಷನ್ ತಗೊಳ್ಳೋರು ತುಂಬಾ ಬುದ್ಧಿವಂತರು ಅಂತ ಏನು ಕರ್ಸ್ಕೊಳ್ಳಲ್ಲ, ಪ್ರಾಬ್ಲಮ್ ಆಗಕ್ಕಿನ ಮೊದಲೇ ಮಾಡ್ಕೊಳ್ಳೋದೇ ಬೆಸ್ಟ್. ಡಾಕ್ಟರ್ಸ್ ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಕ್ಯೂರ್ ಅನ್ನೋ ಮಾತು ಮೆಡಿಕಲ್ ಯೂಸ್ ಮಾಡೋಕೆ ಆಗಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ, ಕ್ಯೂರ್ ಮಾಡ್ಕೊಳ್ಳೋದು ಎಲ್ಲಿಂದ ಆಗುತ್ತೆ? ಅದರಿಂದ ಆಲೋಚನೆ ಮಾಡ್ಕೊಂಡೇ ಇರಬೇಡಿ. 2003 ಹುಟ್ಟಿರೋ ಮಗ, ಸೊ ಲೆಕ್ಕಾಚಾರ ಬೇಡ, ಇದು ತಪ್ಪು. ಫಸ್ಟ್ ಮದುವೆ ಡಿಟ್ಟಿದೆ, ಮರುಮಾನದಂಡನೆ ಆಗ್ಬೋದು, ಇವನಿಗೆ ಹೆಸರನ್ನು ಸ್ವಲ್ಪ ಬದಲಾವಣೆ ಮಾಡೋದಾಗ್ಬೋದು, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ್ ವಸ್ತು ಕಿಟ್ ಅಳವಡಿಸ್ಬಿಡಿ. ಈ ಹುಡುಗನಿಗೆ ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ನ ಕತ್ತಿಗೆ ಪೆಂಡೆಂಟ್ ಆಗಿ ಲಾಕೆಟ್ ಆಗಿ ಹಾಕ್ಸ್ಬಿಡಿ, ತುಂಬ ಒಳ್ಳೇದು. ಇದೆರಡು ಅವನಿಗೆ ಲಾಕೆಟ್ ಹಾಕಿ ಅವನಿಗೊಂದು ಸೇಫ್ ಮಾಡಿಸಿ, ನಿಮ್ಮ ಮನೆಗೆ ವೇದಿಕ ವಸ್ತು ಕಿಟ್ ಇಟ್ಕೊಂಡು ನೀವು ಸೇಫ್ ಆಗಿ. ಆಮೇಲೆ ಈಗಲೇ ತೋರಿಸ್ತಾ ಇದ್ದಾರೆ ನೋಡಿ, ಎಲ್ಲಿ ಇರಲಿ, 1st ಹಬ್ಬ ಇದೆ ಅದಿದೆ ಅಂತ ನೋಡ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ. 1st ಆದರೆ ತಿರುಪತಿಗೆ ಬಂದು ಕಟ್ಟಿರೋ ಮಾಂಗಲ್ಯ ದೇವ್ರಿಗೆ ಹೊಸ ಮಾಂಗಲ್ಯ ಕಟ್ಕೊಂಡ್ಬಿಡಿ, ಮರುಮಾಂಗಲ್ಯದಾಣ ತುಂಬ ಇಂಪಾರ್ಟೆಂಟ್, ನೋಡ್ಕೊಂಡಿದ್ರೆ ಕಷ್ಟ ಆಗ್ಬಿಡ್ತಾನೆ. ಮಾಡಿ ಸರ್ವೇಶ್ವರ, ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲ್ ಯಾರು ಅಂತ ನೋಡುವ. ಜಯ ಸರ್ವೇಶ್ವರ, ಯಾರು? ಸರ್ ಅನಂತ್ ಕುಮಾರ್ ಅಂತ. ಅನಂತ್ ಕುಮಾರ್ ಎಲ್ಲಿಂದ? ಸರ್ ಅರಸೀಕೆರೆಯಿಂದ. ಅರಸೀಕೆರೆಯಿಂದ ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅನಂತ್ ಕುಮಾರ್? ಸರ್ ನನ್ನ ಬಗ್ಗೆ ತಿಳ್ಕೊಬೇಕಿತ್ತು ಸರ್. ರೈಟ್, ನಿಮ್ ಡೇಟ್ ಆಫ್ ಬರ್ತ್ ಕೊಡಿ ಅನಂತ್ ಕುಮಾರ್. ಸರ್ March 3. 3rd ಮೂರನೇ ತಿಂಗಳು ವರ್ಷ 1987. 87 ಸರ್. ಹುಟ್ಟಿರೋ ಸಮಯ ಏನು ಅನಂತ್ ಕುಮಾರ್? ಸರ್ 3:30 PM. 3:30 PM. ಹೇಳಿ ಅನಂತ್ ಕುಮಾರ್, ಏನ್ ಸಮಾಚಾರ? ಸರ್ ನಾನು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ, 10 ವರ್ಷದಿಂದ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ ಟೀಚರ್. ಆದ್ರೆ ನಾನು ಇಂಪ್ರೂವ್ ಆಗಕ್ಕೆ ಆಗ್ತಾ ಇಲ್ಲ ಸರ್. ಒಂದ್ಸಲ ಅಂತಂದ್ರೆ ಬರ್ತಾನೆ ಇರುತ್ತೆ, ಸಾಲ ಆಗ್ತಾನೆ ಇರುತ್ತೆ, ಖರ್ಚು ಆಗ್ತಾನೆ ಇರುತ್ತೆ. ಮಿಸಸ್ ಏನ್ ಮಾಡ್ತಿದ್ದಾರೆ? ಹೌಸ್ ವೈಫ್ ಸರ್. ಹೌಸ್ ವೈಫ್. ಮದುವೆ ಮಾಡ್ಕೊಂಡ್ರೆ ತಾರೀಕ್ ಏನು ಅನಂತ್ ಕುಮಾರ್? ಸರ್ 25/5/2014. ನಮ್ ಕಾರ್ಯಕ್ರಮ ನೋಡ್ತಿದ್ರ ಏನಾದ್ರು? ಹ್ಞೂ ಸರ್, ನೋಡ್ತಾ ಇರ್ತೀನಿ. ನಮ್ ಪುಸ್ತಕಗಳು ಬಂದಿದೆ, ಡೇಟ್ ಸರಿ ಇಲ್ಲ ಅಂತ ನನಗೆ ಅನಿಸಿದೆ ಮದುವೆ ಡೇಟು. ಹೌದು, ಯಾಕಂದ್ರೆ 7/16/25 ನೀವು ಬೇಕಾದ್ರೆ ಸುಮ್ಮನೆ. ಈಗ ಮೊದಲು ಒಂದು ಕಾಲದಲ್ಲಿ ನ್ಯೂಸ್ ಚಾನೆಲ್ಸ್ ಎಲ್ಲ ಬಹಳ ಕಡಿಮೆ ಇತ್ತು,
ನಾನು 23 ವರ್ಷದಿಂದ ಕಾರ್ಯಕ್ರಮ ಪ್ರಾರಂಭಿಸುವಾಗ ಕೇಬಲ್ ಚಾನೆಲ್ಸ್ ಇದ್ದಿದ್ದು, ಈಗ ಒಂದು 10 ವರ್ಷದಿಂದ ನ್ಯೂಸ್ ಚಾನೆಲ್ಸ್ ತೋಪ ಜಾಸ್ತಿ ಆಗಿದೆ. ಬ್ರೇಕಿಂಗ್ ನ್ಯೂಸ್ ಹೊಡಿತಾರೆ ನೋಡಿ, ಈ ಇಲ್ಲಿ ಮರ್ಡರ್ ಆಗೋಯ್ತು, ಇಲ್ಲಿ ಕೊಲೆ ಆಗೋಯ್ತು, ಇಲ್ಲಿ ಅದ್ದ ಆಗೋಯ್ತು, ಇದ್ದಾಗೋಯ್ತು, ದೊಡ್ಡ ದೊಡ್ಡ ರಾದ್ಧಾಂತಗಳೆಲ್ಲ ನಡೀತೆ ಅಂತ ಹೇಳಿ ನೋಡಿ, ಇದೆಲ್ಲ 7, 16, 20 ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ 1ನೇ ತಾರೀಕು 2ನೇ ತಾರೀಕು ಬೇರೆ ತಾರೀಕು ಬರಲ್ಲ ಅಂತೇನಿಲ್ಲ, ಬರುತ್ತೆ. ಒಂದು 10 ಜನ 5 ಜನ ಹೋದ್ರು ಅಂದ್ರೆ ಇಲ್ಲೆಲ್ಲ 100-200 ಜನ ಹೋಗ್ಬಿಡ್ತಾರೆ ಆ ತಾರೀಕುಗಳಲ್ಲಿ. ಸರ್, 10 ಜನ ತೀರೋದ್ರು 10 ಜೀವನೇ, ನಾನು ಇಲ್ಲ ಅಂತ ಹೇಳಲಿಲ್ಲ, ಬಟ್ 100-200 ಹೋಗುವಾಗ ಅಮೌಂಟ್ ಜಾಸ್ತಿ ಅಲ್ವಾ? ದ ಅಮೌಂಟ್ ಆಫ್ ಡ್ಯಾಮೇಜ್ ಈಸ್ ಮೋರ್, ಎಸ್ಪೆಷಲಿ ಆನ್ 7/16/25. ದುರಂತಗಳು ಜಾಸ್ತಿ, ಆ ದುರಂತಗಳು 7, 16, 25 ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ ಪ್ರಕೃತಿಯಲ್ಲಿ. ಆ ಕಾರಣದಿಂದಾನೆ ಆ ತಾರೀಕುಗಳಲ್ಲಿ ಮುಗುರ್ತ ದಿನ ಬೇಡ ಅಂತೀನಿ, ನೀವು ಕೂಡ ಅಷ್ಟೇ ತಾರೀಕಲ್ಲಿ ಮಾಡ್ಕೊಂಡಿದ್ದೀರಾ. ಆಮೇಲೆ ಟೀಚರ್ಸ್ಗೆಲ್ಲ ನಮ್ದೊಂದು ವೆಲ್ಕಮ್ ಏನು ಅಂದರೆ, ಆ್ಯಕ್ಚುಲಿ ನಮ್ಮ 4 ವಾಲ್ಯೂಮ್ ಪುಸ್ತಕಗಳಿದೆ ಈ ಸಂಖ್ಯಾಶಾಸ್ತ್ರದ ಬಗ್ಗೆ. ಫಸ್ಟ್ ನೀವು ಅದನ್ನು ತಗೊಂಡು ಓದಿ. ಏನಂದರೆ ಇಟ್ಸ್ ಅ ಕನ್ವಿಕ್ಷನ್, ಜಡ್ಜ್ಮೆಂಟ್ ರೂಲ್. 7, 16, 25 ಈಗೇನೆ ನೀವು ಶೇಕಡಾವಾರು ಬೇಕಾದರೆ ಆವಾಗಲೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬಿಡ್ಬೋದು. ಆ ತಾರೀಕಲ್ಲಿ ಮದುವೆ ಮಾಡ್ಕೊಂಡು ಒಂದು 10 ಜನ ನೋಡಿಬಿಟ್ರೆ 7-8 ಜನ ನಿಮ್ಮ ಥರನೇ ಪ್ರಾಬ್ಲಮ್ ಫೇಸ್ ಮಾಡೋರು ಇರ್ತಾರೆ, ಒಬ್ಬರೋ ಇಬ್ಬರೋ ಫೇಸ್ ಮಾಡ್ತಾರ ಇರೋಲ್ಲ. ಅದರಿಂದ ಅದನ್ನು ಎಕ್ಸೆಪ್ಷನ್ ಅಂತ ತಿಳ್ಕೊಂಡು 80% ಇದೆ ಅಂದರೆ ಇದನ್ನು ಫಾಲೋ ಮಾಡೋದು ಉತ್ತಮ. ಅದರಿಂದ ಫಸ್ಟ್ ನಮ್ಮ ಪುಸ್ತಕಗಳನ್ನ ತೊಗೊಂಡು ಓದಿ ಮೇಸ್ಟ್ರೆ, ನೀವು ತುಂಬ ಇಂಪಾರ್ಟೆಂಟ್. ನನಗಾಗಾಗ ಈ ಪುಸ್ತಕಗಳೆಲ್ಲ ಏನು ಓಹೋ ಅಂತ ಎಲ್ರಿಗೂ ಕೊಟ್ಟಿಲ್ಲ ಅಂದರೂ ಕೂಡ ನನಗೊಂದು ಖುಷಿ ಏನಂದರೆ, ನಾನು ಹೈಸ್ಕೂಲ್ ಓದಿದ್ದು ಬಂದು ಅತ್ತಿಬೆಲೆ ಜಯಭಾರತಿ ಕೋಆಪರೇಟಿವ್ ಸ್ಕೂಲಲ್ಲಿ ಅತ್ತಿಬೆಲೆಯಲ್ಲಿ. ನನ್ನ ಹೈಸ್ಕೂಲ್ ಮೇಸ್ಟ್ರು ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದು, ಅದೇ ಸ್ಕೂಲಲ್ಲಿ ಕರೆದು ನಮಗೆ ಸನ್ಮಾನ ಮಾಡಿ ನನ್ನ ಪುಸ್ತಕಗಳನ್ನ ನಮ್ಮ ಸ್ಕೂಲ್ನ ಲೈಬ್ರರಿಯಲ್ಲೇ ಇಟ್ಟಿದ್ದಾರೆ. ಏ ಹುಡುಗರು ಓದಲಿ ಕಣಪ್ಪ, ಚೆನ್ನಾಗಿದೆ ಈ ಪುಸ್ತಕ, ಸ್ವಲ್ಪ ತಿಳ್ಕೊಬೋದು ಆಯಾ ತಾರೀಕಲ್ಲಿ ಹುಟ್ಟೋರು ಹೇಗೆ ಅಂತೇಳಿ. ನಾನು ಓದಿರ್ತಕ್ಕಂಥ ಸ್ಕೂಲಿನ ಲೈಬ್ರರಿಯಲ್ಲಿ ನಾನು ಬರೆದಿರ್ತಕ್ಕಂಥ ಪುಸ್ತಕ ಇದೆ ಅದು. ಯಾಕೆಂದರೆ ಅಕಾಡೆಮಿಕ್ ಸ್ಕೂಲ್ಗಳಲ್ಲೆಲ್ಲ ಜ್ಯೋತಿಷಕ್ಕೆ ರಿಲೇಟೆಡ್ ಪುಸ್ತಕನೇ ಬರೆಯಂಗಿಲ್ಲ, ಬಟ್ ಅವರೇನಂದರೆ ಇದು ಅಕಾಡೆಮಿಕ್ ನಾಲೆಡ್ಜ್ ಇರತಕ್ಕಂಥ ಪುಸ್ತಕ, ಇದು ಅಕಾಡೆಮಿಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ತಾರೀಕಲ್ಲಿ ಹುಟ್ಟೋರು ಹಿಂಗೆ ಇರ್ತಾರಲ್ಲ ಆ ಜ್ಯೋತಿಷದ್ದಂತ ಅನ್ನೋದಕ್ಕಿಂತಲೂ ಇದಕ್ಕೆ ಹೆಲ್ಪ್ ಆಗುತ್ತೆ ಹುಡುಗರಿಗೆ ಅಂತ ಪುಸ್ತಕ ಇಟ್ಟಿದ್ದಾರೆ. ನನಗೆ ಇವತ್ತವರೆಗೂ ಅದು ಯಾವುದೋ ನನಗೆ ಒಂದು ದೊಡ್ಡ ಇದೇ ಸಿಕ್ಕದಂಗೆ, ಅದಕ್ಕೆ ಹೇಳ್ಬಾರ್ದು ಈ ಪ್ರಶಸ್ತಿ ಆ ಪ್ರಶಸ್ತಿ ಹೆಸರನ್ನ ಹೇಳ್ಕೊಕೊಡೋದು, ಅಷ್ಟು ದೊಡ್ಡ ಪ್ರಶಸ್ತಿ ಸಿಕ್ಕದಂಗೆ, ಪದ್ಮಭೂಷಣನೋ ಪದ್ಮಶ್ರೀ ಇಲ್ಲ ಭಾರತರತ್ನ ಸಿಕ್ಕದಂಗೆ, ಅಷ್ಟು ಖುಷಿ ನನಗೆ. ನಾನು ಓದಿರೋ ಸ್ಕೂಲಲ್ಲಿ ನನ್ನ ಪುಸ್ತಕನ ಇಟ್ಟಿದ್ದಾರಲ್ಲ, ಅಟ್ಲೀಸ್ಟ್ ಜ್ಯೋತಿಷದ ರಿಲೇಟೆಡ್ ಪುಸ್ತಕ ಅಂದರೆ 10ಕ್ಕೆ ಸೇರಿಸಲ್ಲ ಯಾರು ಕೂಡ ಬುದ್ಧಿಜೀವಿಗಳು. ಅಟ್ಲೀಸ್ಟ್ ನಮ್ಮ ಪುಸ್ತಕ ನೋಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಫ್ಯಾಕ್ಟ್ಸ್ಗೆ ನನ್ನ ಮೇಸ್ಟ್ರೆ ಕರೆದು ನಮಗೆ ಸನ್ಮಾನ ಮಾಡಿ ನನ್ನ ಪುಸ್ತಕನ ಅಲ್ಲಿ ಇಟ್ಟಿದ್ದಾರೆ ಅಂತ. ಮೇಸ್ಟ್ರ್ಗಳಾಗಿರ್ತಕ್ಕಂಥ ನಿಮ್ಗಳಿಗೂ ನನಗೆ ನನ್ನ ವಿನಂತಿ ಇಷ್ಟೇ, ನಾವು ಬರೆದಿರ್ತಕ್ಕಂಥ 4 ಪುಸ್ತಕಗಳನ್ನ ಸ್ವಲ್ಪ ಓದಿ ಜ್ಯೋತಿಷದಲ್ಲಿರ್ತಕ್ಕಂಥ ಜ್ಞಾನ ಎಷ್ಟು, ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಏನಕ್ಕೋಸ್ಕರ ಹೇಳ್ತೀನಿ ಅಂದರೆ, ನೀವು ಎಲ್ಲ ಪ್ರಾಬ್ಲಮಿಂದ ಈಚೆ ಬರಬೇಕು ಅಂತ. ಯಾಕೆಂದರೆ ಎಷ್ಟೋ ಮಕ್ಕಳನ್ನ ನೀವು ಡೀಲ್ ಮಾಡ್ತಿರ್ತೀರಾ, ನೋಡ್ತಾ ಇರ್ತೀರಾ, ಒಬ್ಬ ಬುಡುಗನಲ್ಲಿ ಏನೇನು ಟ್ಯಾಲೆಂಟ್ ಇರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ, ಓಡೋವನ್ನ ಓಡು, ಆಡೋವನ್ನ ಆಡು, ಓದೋವನ್ನ ಓದು, ಕುಣಿಯೋವನ್ನ ಕುಣಿ, ಒಡೆಯೋವನ್ನ ಒಡಿ ಅಂತ ಬಿಟ್ಟರೆ ಅಂದರೆ ಒಬ್ಬ ಬಾಕ್ಸರ್ ಸಿಗ್ತಾನೆ, ಒಬ್ಬ ರನ್ನರ್ ಸಿಗ್ತಾನೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನಾಲಿಟಿ ಸಿಗ್ತಾನೆ, ಒಬ್ಬ ಯೋಧ ಸಿಗ್ತಾನೆ, ಒಬ್ಬ ಎಜುಕೇಟರು ಸಿಗ್ತಾನೆ, ಒಬ್ಬ ನಟ ಕೂಡ ಸಿಗ್ತಾನೆ. ಬಟ್ ಎಲ್ರಿಗೂ ಕೂಡ ಪುಸ್ತಕನೇ ಇಟ್ಕೊಬಿಡಿ ಅಂತ ಹೇಳಿದ್ರೆ ಹೆಂಗೆ ಮೆಸ್ಟ್ರೆ? ಆ ಲೆವೆಲ್ಗೆ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ ಹೆಲ್ಪ್ ಆಗುತ್ತೆ ಮೆಸ್ಟ್ರೆ, ಪುಸ್ತಕ ತೊಗೊಂಡು ಓದಿ. ನೀವು ಸಾಲದಿಂದಲ್ಲ ಈಚೆ ಬರೋದಕ್ಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಐಡಿಯಾ ಇದೆ ಮೆಸ್ಟ್ರೆ, ಅದನ್ನು ಮಾಡಿ. ಒಂದು ಬೆಸ್ಟ್ ಫಿಂಗರಿಂಗ್ ಹೇಳ್ಕೊಡ್ತೀನಿ, ಅದನ್ನು ಉಪಯೋಗಿಸಿ. ಯಮಿತಿಸ್ ಜಿರ್ಕಾನ್ ಅಂತ, ಬದು ಬಲಗೈ ಮಧ್ಯದ ಬೆಳಗ್ಗೆ ಹಾಕ್ಕೊಳ್ಳಿ, ಮಹಾಲಕ್ಷ್ಮಿ ಯೋಗವನ್ನು ಕೊಡ್ತಕ್ಕಂಥದ್ದು, ಕೆಲಸದಲ್ಲಿ ಸಕ್ಸಸ್ ಕೊಡುತ್ತೆ ನಿಮಗೆ. ಅದೇ ರೀತಿ ಒಂದು ದೃಷ್ಟಿಕವಚದ ಜೊತೆಗೆ ಒಂದು ಬ್ಲೂ ಸಫೇರ್ ಮತ್ತು ಎಮರಾಲ್ಡ್ ಪೆಂಡೆಂಟ್ನ ಕತ್ತಿಗೆ ಲಾಕೆಟಾಗಿ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರ, ಚಿಂತೆ ಮಾಡಬೇಡಿ ಮೆಸ್ಟ್ರೆ. ನೆಕ್ಸ್ಟ್ ಕಾಲ್ ಯಾರು ಅಂತ ನೋಡುವ. ನಮಸ್ಕಾರ, ಜೈ ಸರ್ವೇಶ್ವರ. ಯಾರು ಜೈ ಸರ್ವೇಶ್ವರ, ಯಾರು ಮಾತಾಡ್ತಾ ಇರೋದು? ಜೈ ಸರ್ವೇಶ್ವರ, ನಮಸ್ಕಾರ ಹೇಳಿ. ಕಟ್ ಸರ್, ಕಾಲ್ ಕಟ್ ಆಯಿತು, ಮತ್ತೆ ಕನೆಕ್ಟ್ ಆಗೈತೆ. ಜೈ ಸರ್ವೇಶ್ವರ ಹೇಳಿ, ಯಾರು? ಶಿವರಾಜ್ ಸರ್. ಎಲ್ಲಿಂದ ಶಿವರಾಜ್? ಬಳ್ಳಾರಿ ಹೇಳಿ ಶಿವರಾಜ್, ಬಳ್ಳಾರಿಯಿಂದ ಶಿವರಾಜ್. ಹೌದು ಸರ್, ಹೌದು ಸರ್. ನಮ್ಮ ಬಗ್ಗೆ ಕೇಳ್ಬೇಕಿತ್ತು ಸರ್. ಡೇಟ್ ಆಫ್ ಬರ್ತ್ ಕೊಡಿ ಶಿವರಾಜ್. 15 ಏಪ್ರಿಲ್ 1985. ಸ್ವಲ್ಪ ಗಟ್ಟಿಯಾಗಿ ಹೇಳಿ. 15 ಏಪ್ರಿಲ್ 1985. ಹುಟ್ಟಿರೋ ಸಮಯ? ಬೆಳಿಗ್ಗೆ 7:05 ಸರ್. ಬೆಳಿಗ್ಗೆ 7:05? ಹಾಂ ಸರ್, ಸೋಮವಾರ. ಓಕೆ 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 ಓಕೆ. ಕೇಳಿ ಶಿವರಾಜ್, ಏನು ಪ್ರಶ್ನೆ? ಸರ್, ಒಂದು ಜಾಬಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸರ್. ಏನು ಓದಿದ್ದೀರಾ, ಏನು ಮಾಡ್ತಿದ್ದೀರಾ ಶಿವರಾಜ್? ಈಗ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನು ಓದಿದ್ದೀರಾ? ಇಂಜಿನಿಯರಿಂಗ್ ಸರ್, ಬಿ ಇ ಆಗಿದೆ. ಬಿ ಇ ಯಾವುದ್ರಲ್ಲಿ? ಬಿ ಇ ಮೆಕ್ಯಾನಿಕಲ್ ಸರ್. ಬಿ ಇ ಮೆಕ್ಯಾನಿಕಲ್ ಮಾಡಿ ಈಗ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಹಾಂ ಸರ್, ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಯಾವುದು ಫಾರಿನ್ ಜಾಬ್ಸ್ಗೆ ಯಾವುದಕ್ಕೂ ಟ್ರೈ ಮಾಡಲಿಲ್ವಾ? ಅಬ್ರಾಡ್ ಜಾಬ್ಸ್ಗೆಲ್ಲ ಸರ್, ಗೌರ್ಮೆಂಟ್ಗೆ ಯಾವ್ದಕ್ಕಾರ ಬರೆದ್ರ?
ಗವರ್ನಮೆಂಟ್ ಯಾವ್ದಾದ್ರು ಎಕ್ಸಾಮಿನೇಷನ್ ಬರದ್ರ ಅದಕ್ಕೂ ಬರ್ದಿಲ್ಲ. ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ರೆ ಸರ್ ಯಾವುದು ಆಗಿಲ್ಲ ಸರ್. ನನ್ನ ಪ್ರಕಾರ ಅಬ್ರಾಡ್ ರಿಲೇಟೆಡ್ ಜಾಬ್ ನೀವು ವಲಸೆ ಹೋದ್ರೆ ಚೆನ್ನಾಗಿರುತ್ತೆ. ಗುರು ಮುಂದೆ ಚಂದ್ರ ಇರೋದ್ರಿಂದ ದೂರ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಯೋಗಗಳಿರುತ್ತೆ, ಇಲ್ಲ ಹೊರ ರಾಜ್ಯಗಳಿಗಾದ್ರು ಅಟ್ಲೀಸ್ಟ್ ಸ್ಟೇಟ್ ಟು ಸ್ಟೇಟ್ ಕ್ರಾಸ್ ಮಾಡಿ ಮೈಗ್ರೇಷನ್, ಇಲ್ಲಾಂದ್ರೆ ಕಂಟ್ರಿ ಟು ಕಂಟ್ರಿ. ಇವೆರಡಕ್ಕೂ ಪ್ಲಾನ್ ಮಾಡಿ ಶಿವರಾಜ್ ಒಳ್ಳೇದಾಗುತ್ತೆ. ಈ ಹೆಸರು ಬಲ ನಿಮ್ಗೆ ಅಷ್ಟೊಂದು ಸೂಟಬಲ್ ಇಲ್ಲ, ನಿಮಗೆ ಕೆಲಸದಲ್ಲಿ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಲಕ್ಕಿ ಟಿಪ್ ಹೇಳ್ತೀನಿ ನೋಡಿ, ಫಾಲೋ ಮಾಡಿ. ನಿಮಗೆ ಬೆಳ್ಳಿ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು, ಒಂದು ಸಣ್ಣದಾಗಿ ಬೆಳ್ಳಿ ಚೈನ್ ಹಾಕ್ಕೊಳ್ಳಿ ಕತ್ತಲ್ಲಿ. ಅದರಲ್ಲಿ ಕರೇಜ್ಗೆ ಧೈರ್ಯಕ್ಕೆ ಒಂದು ದೇವಿದು ಚಾಮುಂಡೇಶ್ವರಿದು ಒಂದು ಲಾಕೆಟ್ ಹಾಕ್ಕೊಳ್ಳಿ ಕತ್ತಲ್ಲಿ, ಕರೇಜ್ ಆಗಿರೋದಕ್ಕೆ. ಒಂದು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಈ ಎರಡು ಪೆಂಡೆಂಟ್ನು ಮಾಡಿ ಹಾಕ್ಕೊಳ್ಳಿ. ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೆ, ಇಂಟೆಲಿಜೆನ್ಸ್ಗೆ ಈ ಮೂರು ಸಿಲ್ವರ್ ಪೆಂಡೆಂಟ್ನ ಸಿಲ್ವರ್ ಚೈನಲ್ಲಿ ಹಾಕ್ಕೊಂಡು ನೋಡಿ, ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಕೆಲಸ ಕಾರ್ಯದಲ್ಲಿ ಒಳ್ಳೇದಾಗಕ್ಕೆ ಪ್ರೀಶಿಯಸ್ ಸ್ಟೋನ್ ಅಂತ ಹೇಳ್ತೀವಿ. ಬಲಗೈ ಕಿರು ಬೆರಳಿಗೆ ಎಮರಾಲ್ಡ್, ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್, ಈ ಎರಡು ರಿಂಗ್ಸ್ನ ಹಾಕಿ ಕೆಲಸದಲ್ಲಿ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ. ಓಕೆನಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್ವೇಶ್ವರ, ನಿಮ್ಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲರ್ ಯಾರಂತ ನೋಡುವ. ಓಕೆ, ಸೊ ನೆಕ್ಸ್ಟ್ ಕಾಲ್ಗೆ ಹೋಗೋಕೆ ನಾವು ಮೊದಲು ಬ್ರೇಕ್ ತೊಗೊಂಡ್ಬೋಣ, ಮತ್ತೆ ಒಂದು ಕಾಲ್ ಅಟೆಂಡ್ ಮಾಡೋಣ. ಓಕೆನಾ? ಸೊ ಈಗ ಒಂದು ಪುಟ್ಟು ವಿರಾಮ ತಗೊಳ್ತಕ್ಕಂಥ ಸಮಯ ಆಯಿತು, ಒಂದು ಪುಟ್ಟು ವಿರಾಮ ತಗೊಂಡು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲಿ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರ, ಮತ್ತೆ ತಮ್ಮೆಲ್ರಿಗೂ ಕಾಲ ನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಮತ್ತೊಬ್ರು ಕಾಲ ರೆಡಿ ಆಗಿದ್ದಾರೆ, ಸಿದ್ಧವಾಗಿದ್ದಾರೆ, ಯಾರಂತ ಮಾತಾಡ್ಸೋಣ. ಜೈ ಸರ್ವೇಶ್ವರ, ಯಾರು, ಎಲ್ಲಿಂದ? ಹಲೋ ಸರ್, ನಮಸ್ಕಾರ, ಹೇಳಿ. ನಮಸ್ಕಾರ, ನಾನು ಹುಬ್ಳಿಯಿಂದ ಮಾತಾಡ್ತಿರೋದು. ಹುಬ್ಳಿಯಿಂದ ಯಾರು? ಸದೀಮ್ ಅಂತ ಮಾತಾಡೋದು ಸರ್, ನನ್ನ ಮಗನ ಬಗ್ಗೆ ಕೇಳ್ತಬೇಕು. ರೈಟ್, ಮಗನ ಹೆಸರು ಹೇಳಿ ಸರ್. ಮಗನ ಹೆಸರು ಐಜಾಬ್ ಅಂತ ಹೇಳಿ. ಐಜಾಬ್? ಐಜಾಬ್. ಹಾ, ರೈಟ್. ಅವ್ರ ಡೇಟ್ ಆಫ್ ಬರ್ತ್ ಕೊಡಿ ಸರ್. ಅಕ್ಟೋಬರ್ 6. ಅಕ್ಟೋಬರ್ 6 2015. 2015. ಹುಟ್ಟಿರೋ ಸಮಯ ಹೇಳಿ. ಹುಟ್ಟಿರೋ ಸಮಯ 4:45. ಬೆಳಗಿನ ಜಾವನಾ ಇಲ್ಲ ಸಂಜೆನಾ? ಬೆಳಗಿನ ಜಾವ ಸರ್. ಎಸ್. ಓಕೆ, ಮಗನ ಬಗ್ಗೆ ಏನ್ ಪ್ರಶ್ನೆ? ನಮ್ಮ ಮಗನಿಗೆ ಹುಟ್ಟದಾಗಿಂದ 4 ತಿಂಗಳಾಗಿತ್ತು, ಅವಾಗ್ಲಿಂದನು ಆರಾಮಿಲ್ಲ ಸರ್, ಇದೀವರೆಗೂ ಇದು ಇಲ್ಲ ಸರ್ ಅವನಿಗೆ. ನೀವು ಮದುವೆ ಆಗಿರೋ, ನಿಖ ಆಗಿರೋ ಡೇಟ್ ಏನು? 19/5/2008. ಕೂಡ್ ನೋಡಿದ್ರೆ 7 ಬರುತ್ತೆ ಮದ್ವೆ ಡೇಟ್ ನೋಡಿ, ಕರೆಕ್ಟಾ? 19 + 1 = 5 + 1 = 6 + 2008 = 10 ಕರೆಕ್ಟ್? 2008 ತಾನೆ? ರೈಟ್. ಆಗ ಯಾರ ಮದುವೆ ಡೇಟ್? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಕಾಲ್ ಬಂತು, ನೋಡಿರ್ಬೇಕು ನಿಮ್ಗೆ 7/16/25 ಮದುವೆ ಡೇಟ್ ಬಂದಾಗ ಪ್ರಾಬ್ಲಮ್ ಅಂತ. ಅದರಿಂದ ನಿಮ್ಮ ನಿಖಾ ಡೇಟು ಅಷ್ಟೇ, ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಕಮ್ಯುನಿಟಿ, 7/16/25 ಅಲ್ಲಿ ಗಂಡು ಮಕ್ಕಳಿಗೆ, ಗಂಡು ಮಕ್ಕಳು ನಿಶಕ್ತರಾಗ್ಬಿಡ್ತಾರೆ. ಅಯ್ಯೋ, ಕೆಲವರೆಲ್ಲ ಫಿಸಿಕಲಿ ಮೆಂಟಲಿ ಡಿಸೇಬಲ್ಡ್ ಚಿಲ್ಡ್ರನ್ನು ಕೂಡ ನಾನು ನೋಡಿದ್ದೀನಿ ಈ ತಾರೀಕಲ್ಲಿ ಮದುವೆ ಆಗಿರೋರಿಗೆ. ಆ ಥರ ಇರೋವಾಗ ಗಂಡು ಮಕ್ಕಳ ಆಯುಷ್ಯ ಆರೋಗ್ಯಕ್ಕೆ ಕಂಟಕ ಕುತ್ತನ್ನ ತಂದುಕೊಡ್ತಕ್ಕಂಥದ್ದೇ 7/16/25 ಕೇತು ಗ್ರಹದ ಸಂಖ್ಯೆ. ಅನ್ಫಾರ್ಚುನೇಟ್ ಕೇತು ಗ್ರಹ ಅಂತ ಅದನ್ನು ಪರಿಗಣಿಸ್ತಾ ಇಲ್ಲ ಆ ತಾರೀಕಿನ ಅಷ್ಟೇ. ಸೊ ಇಟ್ ಈಸ್ ಹೈ ಟೈಮ್ ನೀವಿದನ್ನು ತಿಳ್ಕೊಳ್ಳಿ. ಸೊ ಮರುಮಾಲನೆ ಅಂತ ಹೇಳ್ತೀನಿ, ನಮ್ಮಲ್ಲಿ ಕ್ರಿಶ್ಚಿಯನ್ ಅಂದರೆ ಅವರು ವೇಲಂಗನಿಗೆ ಹೋಗಿ ಅಂತೀನಿ, ನಮ್ಮವರಂದ್ರೆ ತಿರುಪತಿಗೆ ಬನ್ನಿ ಅಂತೀನಿ. ನಿಮಗೆ ಒಂದು ಪರಿಹಾರ ಇಟ್ಟಿದ್ದೀವಿ ನಾವು ಇಸ್ಲಾಮಿಕ್ ಅವ್ರಿಗೂ ಕೂಡ. ಅದರಿಂದ ನಮ್ಮ ಹಾಟ್ಲೈನ್ಗೆ ಫೋನ್ ಮಾಡಿ, ನಾನು ಹುಬ್ಳಿಗೂ ಬರ್ಬೋದು ಆಲ್ಮೋಸ್ಟ್ ಸೆಪ್ಟೆಂಬರ್ 6 15/18/19 ಏನಾದರೂ ಬರ್ಬೋದು. ಓಕೆ, ಸೆಪ್ಟೆಂಬರ್ 15/19 ಗೊತ್ತಿಲ್ಲ, ಇನ್ನೂ ಡೇಟ್ ಅನೌನ್ಸ್ ಮಾಡಿಸಿಲ್ಲ. ಓಕೆ, ಸೊ ನಿಮಗೆ ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡ್ತೀವಿ. ಇಲ್ಲ ನಮ್ಮ ಹಾಟ್ಲೈನಿಗೆ ಫೋನ್ ಮಾಡಿ ಯಾವಾಗ ಹುಬ್ಳಿಗೆ ಬರ್ತೀನಿ ತಿಳ್ಕೊಂಡು ಮಗನಿಗೆ ಕೆಲವು ಹೆಸರು, ಕೆಲವು ರೆಮಿಡೀಸು ಇದೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮ್ಮ ಕಡೆಯಿಂದ ಒಂದು ಒಳ್ಳೆ ಪೆಂಡೆಂಟ್ ಹೇಳ್ಕೊಡ್ತೀನಿ, ಆ ಪೆಂಡೆಂಟ್ ಹಾಕಿಸಿ ಸಕ್ಸಸ್ ಕೊಡುತ್ತೆ ಅವನಿಗೆ. ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಅಂತೀವಿ, ಅದು ಎಜುಕೇಷನಿಂದ ಹಿಡಿದು ಮಕ್ಕಳಿಗೆ ಧೈರ್ಯವನ್ನು ತುಂಬತಕ್ಕಂಥ, ಏನೇ ಒಂದು ಕಾನ್ಫಿಡೆನ್ಸ್ನ ತುಂಬತಕ್ಕಂಥ ಒಂದು ಪೆಂಡೆಂಟ್. ಅದು ಹೆಲ್ಪ್ ಆಗುತ್ತೆ. ಬುಧ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂಥ ರತ್ನಗಳನ್ನ ಅದರಲ್ಲಿ ಅಳವಡಿಸಿರ್ತೀವಿ, ಆ ಡಾಲರ್ನ ಹಾಕ್ಕೊಳ್ಳೋಕೆ ಕೇಳಿ ಮಗನಿಗೆ, ಒಳ್ಳೇದಾಗಲಿ. ಸರ್ವೇಶ್ವರ ಒಳ್ಳೇದು ಮಾಡಲಿ ಮಗನಿಗೆ. ಜೈ ಸರ್ವೇಶ್ವರ, ಯಾರು, ಎಲ್ಲಿಂದ? ಗುರುಜಿ ನಮಸ್ತೆ. ನಮಸ್ತೆ, ಎಲ್ಲಿಂದ? ಗುರುಜಿ ಮಂಡ್ಯದಿಂದ ಮಾತಾಡ್ತಿರೋದು. ನನ್ನ ಹೆಸರು ಪುಷ್ಪಮಾಲಾ ಅಂತ. ಕೇಳಿ ಪುಷ್ಪಮಾಲಾ ಅವರೇ, ಯಾರ ಬಗ್ಗೆ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟಾ ಬರ್ತ್ಕೊಡಿ. 22/1/1976. 1976 ಹುಟ್ಟರ ಸಮಯ? ರಾತ್ರಿ 8 ಗಂಟೆ. ರಾತ್ರಿ 8 ಗಂಟೆ. ಕೇಳಿ ಪುಷ್ಪಮಾಲಾ ಅವರೇ, ಏನ್ ಪ್ರಶ್ನೆ?
ಗುರುಜಿ, ನನ್ ಮದುವೆ ಆಗಿ 19 ವರ್ಷ ಆಗಿದೆ. ನಾನು ಸೈಡ್ ಇದು ಏಜೆನ್ಸಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಮ್ದು ಅಂತ ಒಂದ್ ಸ್ವಂತ ಮನೆ ಆಗಿಲ್ಲ, ಆಗುತ್ತೋ ಆಗಲ್ವ. ಆಮೇಲೆ ನಮ್ ಭವಿಷ್ಯ ಹೇಗಿದೆ? ಯಜಮಾನರು ಏನ್ ತಾರೀಕು ಕೊಟ್ಟಿದ್ದಾರೆ? 2/3/66. ನಿಮ್ ಮದುವೆ ಆಗಿರೋ ತಾರೀಕು ಏನು? 19/6/1990. ನೋಡಿ, ಎರಡನೇ ತಾರೀಕು ಕೊಟ್ಟರು, 4ನೇ ತಾರೀಕು ಕೊಟ್ಟರವ್ರಿಗೆ ಅಂತ ಒಳ್ಳೆ ಮ್ಯಾಚ್ ಅಲ್ಲ. 19 ವರ್ಷ ಜೀವನ ನಡೆಸಿದಾರೆ ಅಂದ್ರೆ ಅದೇ ತುಂಬಾ ದೊಡ್ಡ ವಿಷಯ, ಅದೇ ದೊಡ್ಡ ಅಚೀವ್ಮೆಂಟ್. ಓಕೆ, ಯಾಕಂದ್ರೆ ಈ ತಾರೀಕಲ್ಲಿ ಮಿಸ್ ಮ್ಯಾಚ್ ಇದ್ದಾಗ ನಮ್ಗೆ ಕಾಂಬಿನೇಷನ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಇಷ್ಟವರೆಗೂ ಘಟಬಂಧನ ನಡೆದಿದೆ ಅಂದ್ರೆ ದೊಡ್ಡ ವಿಷಯ ಇದು. ಇದು ನಮ್ಮ ಪೊಲಿಟಿಕಲ್ ಅಲ್ಲೆಲ್ಲ ಹೇಳ್ತಾರೆ ಮಹಾ ಘಟಬಂಧನ ಅಂತ ಆ ತರ. ಆಮೇಲೆ ಪಾಪಾಪಿನಲ್ಲಿ ಹೆಸರಿಟ್ಕೊಂಡು ಈ 20ನೇ ಸಂಖ್ಯೆ ಉಟ್ಟಿರ್ತಕ್ಕಂಥ ನೀವು 1973 ಅಂದ್ರೆ ಆಲ್ಮೋಸ್ಟ್ 43 ಇಯರ್ಸ್. ಸೊ ದೊಡ್ಡ ವಿಷಯ ಇವೆಲ್ಲ ಕೂಡ. ನಿಮ್ಮ ಮನೇಲಿ ದೇವ್ರು ಬಚ್ಚಿಟ್ಕೊಂಡಿದ್ರೇ ಯಾವ್ದು ದುರಂತಗಳು ಇಲ್ದಂಡೆ, ಇಲ್ಲಾಂದ್ರೆ ದುರಂತಗಳ ಸರಮಾಲೆ ನಡೆದೋಗಿರುತ್ತೆ. ನೀವು ಮನೆ ಕೊಂಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಏನು ಆಸ್ತಿ ಹಣ ಯಾವಾಗ ಬೇಕಾದ್ರೂ ಮಾಡ್ಬೋದು, ಪ್ರಾಣ ಮಾನ ಚೆನ್ನಾಗಿದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್. ಅದರಿಂದ ಪುಷ್ಪಮ್ಮಲ್ ಅವರೇ, ನಿಮ್ಮ ವಾಸ್ತವಾಗಿರ್ತಕ್ಕಂಥ ಈ ಮನೆಗೆ ಫಸ್ಟ್ ವೇದಿಕ ವಾಸ್ತು ಕಿಟ್ಟಿಡಿ. ನೀವಿಬ್ರು ಗಂಡ ಹೆಂಡತಿ ಆಪೋಸಿಟ್ ನಂಬರ್ ಅಂದ್ರೆ ನಾವು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮಿಬ್ಬರ ಹೆಸರು ಬಲಗಳನ್ನ ಸರಿಯಾಗಿ ಬದಲಾವಣೆ ಮಾಡ್ಕೊಳ್ಳಿ. ಆಗ ನೋಡಿ ನೀವು ಅನ್ಕೊಂಡಿದ್ದು ಮನೆ ಅದು ಇದೆಲ್ಲ ಏನಿದೆ ಅಲ್ಲ, ಒನ್ ಬೈ ಒನ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಗೆ ವೇದಿಕ ವಾಸ್ತು ಕಿಟ್ ನೀಡಿ, ಹೆಸರು ಬಲಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ಜೊತೆಗೆ ಬೆಸ್ಟ್ ಫಿಂಗರಿಂಗ್ ನೀವು ಉಪಯೋಗಿಸ್ಬೇಕಾಗಿರೋದು ಒಂದು ಎಮಿಥಿಸ್ ಜಿರ್ಕಾನ್, ಬಲಗೈ ಮಧ್ಯದ ಬಳಗೆ, ಎಡಗೈ ಮಧ್ಯದ ಬಳಗೆ ಎಮಿಥಿಸ್ ಜಿರ್ಕಾನ್, ಎಡಗೈ ಉಂಗುರದ ಬಳಗೆ ಓನಿಕ್ ಜಿರ್ಕಾನ್. ಈ ಎರಡು ಉಂಗುರಗಳನ್ನ ಹಾಕಿ ಲಕ್ಷ್ಮೀನಾರಾಯಣ ಯೋಗನೂ ಸಿಗುತ್ತೆ, ಮಹಾಲಕ್ಷ್ಮಿ ಯೋಗವೂ ಸಿಗುತ್ತೆ, ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮನೆ ಕಟ್ಟತಕ್ಕಂಥ ಯೋಗಗಳು ಕೂಡ ಬರುತ್ತೆ. ಇದನ್ನು ಮಾಡ್ಕೊಳ್ಳಿ, ಸರ್ವೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಜೈ ಸರ್ವೇಶ್ವರ. ಯಾರು ನೆಕ್ಸ್ಟ್ ಕಾಲರ್? ಹಲೋ. ಹಾ ಹೇಳಿ, ಎಲ್ಲಿಂದ? ಅರಸೀಕೆರೆಯಿಂದ. ಅರಸೀಕೆರೆಯಿಂದ ಯಾರು? ವನಜಾಕ್ಷಿ ಅಂತ. ವನಜಾಕ್ಷಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ ವನಜಾಕ್ಷಿ ಅವರೇ. 1/10/1992. 1/10/1992 ಹುಟ್ಟಿರೋ ಸಮಯ ವನಜಾಕ್ಷಿ ಅವರೇ? ಸಂಜೆ 5:30. ಏನ್ ಮಾಡ್ತಿದ್ರ ವನಜಾಕ್ಷಿ ಅವರೇ? ಏನು ಇಲ್ಲ, ಮನೆಯಲ್ಲಿ ಗೃಹಿಣಿ. ಮನೆಯಲ್ಲಿ ಗೃಹಿಣಿ, ತುಂಬಾ ಸಂತೋಷವಾಗಿ ಹೇಳ್ಬೇಕು. ಅದನ್ನ ಯಾಕೆ ಅಷ್ಟೊಂದು ಇದಾಗಿ ಹೇಳ್ತಾರೆ? ಯಜಮಾನ್ ಏನ್ ಮಾಡ್ತಾರ? ಅವರು ಕಾರ್ ಡ್ರೈವಿಂಗ್ ಮಾಡ್ತಾರೆ. ಮಕ್ಕಳು ನಿಮಗೆ? ಒಂದ್ ಗಂಡು ಇದೆ. ಓಕೆ, ಇವಾಗ ಏನ್ ಪ್ರಶ್ನೆ, ಏನ್ ಕೇಳ್ಬೇಕು? ನಂಗೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ಏನ್ ಓದಿದ್ರಿ? ಬಿಎ ಓದಿದ್ದೀನಿ. ನಮ್ ಕಾರ್ಯಕ್ರಮ ಏನ ನೋಡ್ತಿರ್ತೀರಾ ವನಜಾಕ್ಷಿ ಅವರೇ? ನೋಡ್ತಿರ್ತೀನಿ. 1ನೇ ತಾರೀಕು ಕೊಟ್ಟರವರೆಲ್ಲ ಎಂತೆಂತ ಕೆಲಸದಲ್ಲಿ ಸೇರಿದರೆ, ಗೌರ್ಮೆಂಟ್ ಅಲ್ಲಿ ಇದಾರೆ. ನಮ್ಮ ಇವತ್ತಿನ ಸನ್ಮಾನ್ಯ ರಾಷ್ಟ್ರಪತಿಗಳು ಗೊತ್ತಾನೆ ಯಾರು ರಾಷ್ಟ್ರಪತಿಗಳು? ರಾಷ್ಟ್ರಪತಿಗಳು ಯಾರು? ಏನ್ ಟೀಚರ್ ಆಗ ಕೊಟ್ಟಿದ್ದೀರಾ? ನಮ್ಮ ರಾಷ್ಟ್ರಪತಿಗಳು ಯಾರು? ಓ, ನಿಮಗ್ ಟೀಚರ್ ಉದ್ಯೋಗ ಕೊಟ್ಟಂಗೆ ಬಿಡಿ. ರೀ, ರಾಷ್ಟ್ರಪತಿಗಳು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಮೇಡಮ್, ಪ್ರಣಬ್ ಮುಖರ್ಜಿ ಅವರು ರಿಟೈರ್ಮೆಂಟ್ ತಗೊಂಡು ಹೋಗಿದ್ದಾಯ್ತು ಇವತ್ತು. ಅವರು ಆಲ್ರೆಡಿ ಪ್ರಣಬ್ ಮುಖರ್ಜಿ ಅಂತ ಹೇಳ್ಬೋದು ಅವಾಗ, ತಪ್ಪಲ್ವಾ? ಮಾಜಿ ಅಲ್ವಾ? ನಿಮ್ಗೆಲ್ಲ ಹೆಂಗಿಂದ ಗೌರ್ಮೆಂಟ್ ಕೆಲಸ ಕೊಡಕ್ ನಾನು ರೆಕಮೆಂಡ್ ಮಾಡ್ಲಿ? ಇಲ್ಲ ಇಲ್ಲ, ಇಂಟರ್ವ್ಯೂನಲ್ಲಿ ಫೇಲ್ ನೀವು. ನಮ್ಮ ಇಂಟರ್ವ್ಯೂನಲ್ಲೇ ಫೇಲ್ ಆಗ್ಬಿಟ್ರಿ. ನಿಮ್ಗಿನ್ನ ಟೀಚರ್ ಪಟ್ಟ ಕೊಟ್ರೆ ಮಕ್ಕಳೆಲ್ಲ ಉದ್ದಾರ ಆದಂಗೆ. ಹೋಗಿ, ಬೇಜಾರು ಮಾಡ್ಕೋಬೇಡಿ, ಆದ್ರೂ ಹೇಳ್ತೀನಿ. ಅವರು ಕೂಡ 1ನೇ ತಾರೀಕು ಅಕ್ಟೋಬರೇ ಹುಟ್ಟಿರೋದು, ರಾಮನಾಥ್ ಕೋವಿಂದ್ ಅವರು. ಇವತ್ತು ನಮ್ಮ ಸನ್ಮಾನ್ಯ ರಾಷ್ಟ್ರಪತಿಗಳು 1ನೇ ಸಂಖ್ಯೆ ಹುಟ್ಟಿರ್ತಕ್ಕಂಥವ್ರಿಗೆಲ್ಲ ಸರ್ಕಾರದ ಕೆಲಸಗಳು ಜಾಸ್ತಿ. ಅವರು ಲಾ ಓದಿದ್ರು, IAS ಮಾಡಿದ್ರು, ಮತ್ತೆ UPSC ಎಕ್ಸಾಮಿನೇಷನ್ ಬರೆದು ಅದು ಆಫೀಸರ್ ಆದರು, ಅದನ್ನು ಬಿಟ್ಟರು, ಎಲ್ಲ ಆಗಿ ನೋಡಿ ಇವತ್ತು ಎಂಥ ಸ್ಥಾನಮಾನದಲ್ಲಿದ್ದಾರೆ. ಅಂದರೆ ಸರ್ಕಾರದ ಸ್ಥಾನಮಾನಗಳು 1ನೇ ತಾರೀಕು ಕೊಟ್ಟೋರಿಗೆ, 10ನೇ ತಾರೀಕು 19ನೇ ತಾರೀಕು ಕೊಟ್ಟೋರಿಗೆ ಬೇಗ ಲಭಿಸುತ್ತೆ. ಧಾರಾಳ ಪ್ರಯತ್ನ ಪಡಿ. ಅದಕ್ಕೆ ಟೆನ್ಷನಲ್ಲಿ ಪ್ರಣಬ್ ಮುಖರ್ಜಿ ಅದು ಇದು ಅಂತೆಲ್ಲ ಹೇಳ್ಬಿಡ್ಬೇಡಿ. ಪುಣ್ಯ KPG ಅಬ್ದುಲ್ ಕಲಾಂ ಅಂತ ಹೇಳಿಲ್ಲ ನೀವು. ರೈಟ್, ಆದ್ರಿಂದ ಸ್ವಲ್ಪ ಕೇರ್ ತಗೊಂಡು ಮಾಡಿ, ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಕ್ಕಂಥದ್ರಲ್ಲಿ ಈ ತಾರೀಕು ಲುಟ್ರಿಗೆ ಬರ್ತದೆ. ಹೆಸರು ಬಲ ಚೆನ್ನಾಗಿಲ್ಲ ಅಂದ್ರೆ ಕಷ್ಟ. ನಿಮ್ಮ ಜಾತಕದಲ್ಲಿ ಚಂದ್ರ ನೀಚವಾಗಿದ್ದಾನೆ. ಚಂದ್ರ ನೀಚವಾಗಿದ್ದಾನೆ ಅಂದ್ರೆ ಮನಸ್ಸು ಭಯವಾಗಿರುತ್ತೆ. ಚಂದ್ರ ನೀಚವಾಗಿರೋದ್ರ ಜೊತೆಗೆ ಅದ್ರ ಮುಂದೆ ರಾಹು ಬೇರೆ ಇದ್ದಾನೆ, ಇನ್ನೂ ಭಯ ಕೊಟ್ಬಿಡ್ತಾನೆ. ಆದ್ರಿಂದ ನೀವು ಈ ತರ ಎಲ್ಲ ತಡಪಡಿಸ್ಬಿಡ್ತೀರಾ. ಅದೆಲ್ಲ ಚೆನ್ನಾಗಾಗಕ್ಕೆ ಹೆಸರು ಬಲ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನಿಮಗೆ ಕೆಲಸ ಕಾರ್ಯಗಳೆಲ್ಲ ನೀವು ಅಪ್ಲೈ ಮಾಡುವಾಗ 1/10/19 ಬರೋ ತಾರೀಕಲ್ಲಿ ಅಪ್ಲಿಕೇಶನ್ಸ್ ಹಾಕಿ, 5/14/23 ಬರೋ ತಾರೀಕಲ್ಲಿ ಅಪ್ಲಿಕೇಶನ್ ಹಾಕಿ. ಆರೆಂಜ್ ಕಲರ್ನ ಗ್ರೀನ್ ಕಲರ್ನ ಹೆಚ್ಚಾಗಿ ಬಳಸಿ. ತಾಮ್ರ ನಿಮಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಅದರಿಂದ ತಾಮ್ರದ ಒಂದು ಚೆಂಬು ಗ್ಲಾಸನ್ನ ಇಟ್ಟು ಅದರಲ್ಲೇ ನೀರನ್ನ ಇಟ್ಟು ಆ ನೀರನ್ನೇ ಕುಡಿತಾ ಬನ್ನಿ. ಇಲ್ಲ ತಾಮ್ರದೇ ಈ ನಡುವೆ ಒಂದು ಫ್ಲಾಸ್ಕ್ ಥರ ಬರುತ್ತೆ, ಅದರಲ್ಲೇ ನೀರಿಟ್ಟು ಕುಡಿತಾ ಬನ್ನಿ. ಆರೋಗ್ಯನೂ ಸಿಗುತ್ತೆ. ದ ಬೆಸ್ಟ್ ಫಿಂಗರಿಂಗ್ ಎಡಗೈ ತೋರು ಬೆಳಗ್ಗೆ ಒಂದು ಟೋಪಾಜ್ ರೂಬಿ ಉಂಗುರವನ್ನು ಹಾಕ್ಕೊಳ್ಳಿ, ಒಳ್ಳೇದಾಗುತ್ತೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಟೆನ್ಷನ್ ಆಗಬೇಡಿ, ಯಾಕಂದ್ರೆ ಲೈವ್ ಪ್ರೋಗ್ರಾಮ್ ಎಲ್ಲ ಮಾತಾಡುವಾಗ ಭಯ ಬಂದ್ಬಿಡುತ್ತೆ, ಅದಕ್ಕೆ ನೀವು ಹಂಗೆ ಹೇಳಿರ್ತೀರಾ. ಓಕೆ, ವೆರಿ ಗುಡ್. ಬನ್ನಿ, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಸರ್ವೇಶ್ವರ, ಯಾರು ಎಲ್ಲಿಂದ ಮಾತಾಡ್ತಾರದು? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಯಾರು?
ನಾಗರತ್ನಮ್ಮ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಾಗರತ್ನಮ್ಮ ಅವರು, ನೀವು ನಿಮ್ ತಾಯಿಯವ್ರ ಬಗ್ಗೆ ಕೇಳ್ಬೇಕಾಯ್ತಾ? ರೈಟ್. ನೀವೇನ್ ತಾರೀಕಲ್ಲಿ ಹುಟ್ಟಿದ್ರ ನಾಗರತ್ನಮ್ಮ ಅವರೇ? ನೀವೇನ್ ತಾರೀಕು ಹುಟ್ಟಿದ್ದೀರಾ? ಯಾವ ತಾರೀಕಲ್ಲಿ ಹುಟ್ಟಿದ್ದೀರಾ ಅಂದೆ. ತಾರೀಕು 18/5/1952. ನಿಮ್ ತಾಯಿಯವ್ರ ಹೆಸರೇನು? ಅವರು 84. ಇವಾಗ ವಾಸವಾಗಿರೋ ಮನೆ ಯಾವ ದಿಕ್ಕಿದೆ, ಯಾವ ಬಾಕ್ಲಿದೆ ನಾಗರತ್ನಮ್ಮ ಅವರೇ? ನಮ್ದು ದಕ್ಷಿಣ ದಿಕ್ಕಿಗಿದೆ. ಆ ಮನೆ ಯಾರ ಹೆಸರಲ್ಲಿದೆ? ಮನೆ ಬಾಡಿಗೆ ಮನೆ ರೀ. ಬಾಡಿಗೆ ಮನೆ? ಯಾರ್ಯಾರು ಇದೀರ ಮನೆಯಲ್ಲಿ? ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಇದೀರ ಮನೆಯಲ್ಲಿ? ರೈಟ್. ನಾನು ಇವಾಗ ಒಂದ್ ಎರಡು ಪಾಯಿಂಟ್ಸ್ ಹೇಳ್ಕೊಡ್ತೀನಿ ನೋಡಿ. ನಾನ್ ಬಹಳ ಜನಕ್ಕೆ ಗಂಡು ಮಕ್ಳಿಗೆ ಹೇಳಿದೀನಿ, ನಾಗಾರ್ಜುನ, ನಾಗರಾಜು, ಈ ತರ ಬಹಳ ನಾಗ ಅಂತ ಹೆಸರು ಸೇರಿಸ್ಕೊಂಡ್ರು. ಗಂಡು ಮಕ್ಕಳನ್ನ ಒಂದ್ 10 ಜನ ನೋಡಿ, ಓಹೋ ಅಂತ ಕಷ್ಟಪಟ್ಟವ್ರು ಇರಲ್ಲ. ಅದೇ ನಾಗರತ್ನ, ನಾಗವೇಣಿ, ನಾಗಲತಾ, ನಾಗ ಅಂತ ಸೇರಿಸ್ಕೊಂಡಿರೋ ಹೆಣ್ಣು ಮಕ್ಕಳು ನೀವು ನೋಡಿ, 10 ರಲ್ಲಿ 8 ಜನ ಹೆಣ್ಣುಮಕ್ಕಳು ನಾಗ ಅಂತ ಸೇರಿಸ್ಕೊಂಡವ್ರು ಕಷ್ಟಪಟ್ಟಿರೋದುಂಟು. ಅದೇ ಗಂಡು ಮಕ್ಕಳನ್ನ ನೋಡಿ ನೀವು ನಾಗ ಅಂತ ಸೇರಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಈ ಥರ ಸ್ಟ್ರಾಟಜಿಸ್ಟಿಕ್ ಆಗಿ ನೀವು ನೋಡಿದಾಗ ಈ ಹೆಸರುಗಳೆಲ್ಲ ಈ ಥರ ದುರಂತಗಳು ಕೊಡೋದೆ. ನಾಗರತ್ನಮ್ಮ ಅವರೇ, ತುಂಬ ಏನೇನೋ ಹೇಳ್ಕೊಳಕ್ ಬಂದ್ರಿ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಅದೇ ಅನಿಸುತ್ತೆ, ತಾಯಿಯವರು ಅಷ್ಟು ವರ್ಷ ಅವ್ರನ್ನೆಲ್ಲ ಅನಾಥಾಶ್ರಮಕ್ಕೆ ಸೇರಿಸಿದ್ದೀನಿ, ನೀವು ಇಷ್ಟು ವರ್ಷ ಆಯಿತು, ಫ್ಯಾಮಿಲಿ ಬಗ್ಗೆ ಏನಿಲ್ಲ, ನಾನು ಒಬ್ಬಳೇ ಇದ್ದೀನಿ ಬಾಡಿಗೆ ಮನೆ ಮಾಡಿಕೊಂಡು ಅಂತ. ನನ್ನ ಪ್ರಕಾರ ಒಂದು ಇಷ್ಟೇ, ನೀವು ಕಾನ್ಫಿಡೆನ್ಸ್ ಆಗಿ, ನೀವು ಗಟ್ಟಿಯಾಗಿದ್ದರೆ ಪ್ರಪಂಚ ಗಟ್ಟಿಯಾಗಿದ್ದಂಗೆ. ಅದರಿಂದ ನೀವು ಗಟ್ಟಿಯಾಗೋದಕ್ಕೆ ಮನಸ್ಸನ್ನು ಫಸ್ಟು ದೃಢವಾಗಿ ಆತ್ಮವಿಶ್ವಾಸವಾಗಿ ಇಟ್ಕೊಳ್ಳಿ. ಓಕೆ, ಒಂದು ಹೇಳ್ತೀನಿ ಕೇಳಿ. ಬಹಳಷ್ಟು ಜನ, ಎಷ್ಟೋ ಜನ ಇವತ್ತು 400,000 ರೂಪಾಯಿ ಗಳಿಸಿರ್ಬೋದು, 400,000 ರೂಪಾಯಿ ಕಾರು ಬರ ಎಲ್ಲ ಇಟ್ಕೊಂಡಿರ್ಬೋದು, ಅವ್ರಿಗೆ ತಾಯಿ ಸೇವೆ ಮಾಡ್ತಕ್ಕಂಥದ್ದು ತಾಯಿ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೂ ಇರಲ್ಲ, ತಾಯಿ ಎಲ್ಲ ತೀರೇ ಹೋಗ್ಬಿಟ್ಟಿರ್ತಾರೆ. ಅಂಥದ್ರಲ್ಲಿ ಇವತ್ತು ನಿಮಗೆ ಕಷ್ಟ ಕೊಟ್ಟಿರ್ಬೋದು ದೇವರು. ನೀವು 52 ಹುಟ್ಟಿದ್ದೀರಾ, ನಿಮ್ಗೊಂದು 60 ವರ್ಷ ಇರ್ಬೋದು, ನಿಮ್ಮ ತಾಯಿಯವ್ರಿಗೆ ಒಂದು 84 ವರ್ಷ ಇರ್ಬೋದು. ಅಟ್ಲೀಸ್ಟ್ ಒಂದು ಆಶ್ರಮದಲ್ಲಿ ತೋರಿ ಅವ್ರು ಹೋಗಿ ನೋಡ್ಕೊಂಬರೋ ಒಂದು ಭಾಗ್ಯ ಆದರೂ ಕೊಟ್ಟಿದ್ದಾನಲ್ಲ, ಅವ್ರು ಸೇವೆ ಮಾಡೋ ಭಾಗ್ಯ ಅದೇ ದೊಡ್ಡದು. ಅದನ್ನೇ ಕರೆಕ್ಟಾಗಿ ಮಾಡಿ ಸಾಕು, ಬೇರೆ ಇನ್ನೇನು ಬೇಡ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ 18ನೇ ಸಂಖ್ಯೆ ಅಂದ್ರಿ. 18 ಅಂದರೆ ಹೋರಾಟದ ಸಂಖ್ಯೆ. ಅದರಿಂದ ಷಣ್ಮುಖನ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಎಲ್ಲಿದ್ರು ಮಂಗಳವಾರ ದಿನ ಅಂತೂ ಬಿಡದೆ ಹೋಗಿ, ಇಲ್ಲ ಆಗಾಗ ಬೇರೆ ವಾರಗಳಾದರೂ ಪರವಾಗಿಲ್ಲ, ಷಣ್ಮುಖನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಬನ್ನಿ. ಲೈಫಲ್ಲಿರೋ ಪ್ರಾಬ್ಲಮ್ ಎಲ್ಲ 1x1 ಸಾಲ್ವ್ ಆಗುತ್ತೆ. ತಾಮ್ರ ತುಂಬ ಚೆನ್ನಾಗಿ ಆಗ್ಬರುತ್ತೆ ನಿಮಗೆ. ಅದರಿಂದ ತಾಮ್ರದಲ್ಲಿ ಒಂದು ಒಳ್ಳೆ ಬ್ರ್ಯಾಸ್ಲೆಟ್ ಥರ ಒಂದು ಎಡಗೈಗೆ ಹಾಕ್ಕೊಳ್ಳಿ, ಒಂದು ಎಡಗೈ ಉಂಗುರದ ಬೆಳಗ್ಗೆ ತಾಮ್ರದ ಉಂಗುರ ಹಾಕ್ಕೊಳ್ಳಿ, ಇದು ಸಕ್ಸಸ್ ಕೊಡುತ್ತೆ. ಕೆಂಪು ಬಣ್ಣ, ಹಳದಿ ಬಣ್ಣ, ಆರೆಂಜ್ ಬಣ್ಣವನ್ನು ಹೆಚ್ಚಾಗಿ ಬಳಸಿ. ಈ ಷಣ್ಮುಖನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವುದಾದ್ರು ಕೆಲವು ಪೂಜೆಗಳಿಗೆ ನಿಮ್ಮ ಕೈಯಲ್ಲಾದರೆ ಒಂದು ಅಭಿಷೇಕಕ್ಕೂ ಏನೋ ಪೂಜೆಗೆ ಕೊಟ್ಟು ಆ ಷಣ್ಮುಖನ ಪ್ರಸಾದ ತಗೊಂಡು ಆ ಪ್ರಸಾದವನ್ನೇ ಕುಂಕುಮ ಆಗ್ಬೋದು, ವಿಭೂತಿ ಆಗ್ಬೋದು, ಓಕೆ, ಅದನ್ನೇ ಬಳಸ್ತಾ ಬನ್ನಿ. ಷಣ್ಮುಖನ ಭಕ್ತಳಾಗ್ಬಿಡಿ, ನೋಡಿ ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಏನೇನು ಪ್ರಾಬ್ಲಮ್ ಎಲ್ಲ ಒಂದೊಂದು ಹೆಂಗಾಗ್ಬಿಡುತ್ತೆ. ಯಾಕಂದರೆ ಷಣ್ಮುಖನೇ ದೇವರುಗಳ ಸೇನೆಯ ಸೇನಾಧಿಪತಿ, ಅವನು ಅಷ್ಟು ಸ್ಟ್ರಾಂಗ್ ಆದಂಥವನು. ಆ ತಾರೀಕಲ್ಲಿ ನೀವು ಹುಟ್ಟಿರೋದ್ರಿಂದ ಈ ಒಂದು ಪರಿಹಾರನ ಮಾಡ್ತಾ ಬನ್ನಿ. ಷಣ್ಮುಖ ನಿಮಗಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಟ್ಟು ನಿಮ್ಮೆಲ್ಲ ಅದಕ್ಕೂ ಒಳ್ಳೇದು ಮಾಡಿಕೊಡ್ತಾನೆ. ಸರ್ವೇಶ್ವರ ಇದ್ದಾನೆ, ವರಿ ಮಾಡಿಬಿಡಿ. ಆಮೇಲೆ ಇವ್ರ ಮೂಲಕ ಒಂದೇ ಒಂದು ಪಾಯಿಂಟ್ ಹೇಳ್ಕೊಳಕ್ಕೆ ಇಷ್ಟಪಟ್ಬಿಡ್ತೀನಿ ಒಂದು ಸೆಕೆಂಡಲ್ಲಿ. ಭಾಳಷ್ಟು ಜನ ಈ ಪ್ರತ್ಯಂಕರ, ಶೂಲ್ನಿ ದುರ್ಗ, ಸರ್ವೇಶ್ವರ, ಏನೇನೋ ಮನೇಲಿ ಮಾಟ ಮಂತ್ರ, ಏನೇನೋ ಭಯ ಬೇಜಾರು ಅಂತೆಲ್ಲ ಅಂದ್ಕೊಂಡ್ಬಿಟ್ಟು ಪೂಜೆಗಳು ಮಾಡ್ಸೋಕ್ಕಾಗ್ತಿಲ್ಲ ಅಂತ ಹೇಳ್ತಕ್ಕಂಥವ್ರು ಭಾಳಷ್ಟು ಜನ ಇರೋದ್ರಿಂದ ಅವ್ರುಗಳಿಗೆ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾವು. ನಾವು ಪ್ರತಿ ಅಮಾವಾಸ್ಯೆಗೆ ನಾವು ಸರ್ವೇಶ್ವರ, ಪ್ರತ್ಯಂಕರ, ಶೂಲ್ನಿ ದುರ್ಗೆಯ ಹೋಮವನ್ನು ನಾವು ಮಾಡ್ತೀವಿ. ಆ ಹೋಮಕ್ಕೆ ನೀವು 21ನೇ ತಾರೀಕು ಅಮಾವಾಸ್ಯೆ ಇರೋದು ಆಗಸ್ಟ್, ಅದರಿಂದ ಅದಕ್ಕೆ ಮುಂಚೆನೆ ಒಂದು 10 ರೂಪಾಯಿ ಸ್ಟ್ಯಾಂಪ್ ಅಂಟಿಸ್ಬಿಟ್ಟು ಒಂದು ಎನ್ವಲಪ್ ಕವರ್ನ ಸೆಲ್ಫ್ ಅಡ್ರೆಸ್ ಬರೆದ್ಬಿಟ್ಟು ನಮ್ಮ ಕಂಪನಿಗೆ ನಮ್ಮ ಆಫೀಸಿಗೆ ಕಳಿಸ್ಬಿಡಿ. ನಾವೇ ಉಚಿತವಾಗಿ ಪ್ರಸಾದವನ್ನು ಆ ಕವರಲ್ಲಿ ಹಾಕಿ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಬಿಡ್ತೀವಿ. ನೋಡಿ ನಾಗರತ್ನಮ್ಮ ಅಂಥವ್ರಿಗೆಲ್ಲ ಕೂಡ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಇವ್ರುಗಳಿಗೆಲ್ಲ ಪಾಪ ಎಲ್ಲ ಕಡೆ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಅನೌನ್ಸ್ಮೆಂಟ್ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ. ಫೇಸ್ಬುಕ್ ಪೇಜಲ್ಲೂ ಇದನ್ನು ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಸರ್ವೇಶ್ವರ ಎಲ್ಲ ನೋಡ್ಕೊಳ್ತಾನೆ. ಅದಕ್ಕೋಸ್ಕರ ಉಚಿತ ಪ್ರಸಾದ ವಿನಿಯೋಗವನ್ನು ಪ್ರಾರಂಭಿಸಿದ್ದೀವಿ. ನೀವು ಕೂಡ ಅದರ ಒಂದು ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯಿತು. ಸೊ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ವಿ. ಮತ್ತೆ ನಾಳೆ ಬೆಳಗ್ಗೆ ಇದೇ ಬೆಳಗ್ಗೆ ತಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಜನಶ್ರೀ ನ್ಯೂಸಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್.